हाय फ्रेंड्स, नन्ना यूट्यूब चैनल के तम्मेल्लरिगू आत्मीय स्वागत। पीडीओ 2017 रा प्रश्ने पत्रिके अंदर पत्रिके एरड निर्दिष्ट प्रश्ने पत्रिके अंत बर्तदे। पीडीओ अंतंद्रे पंचायत अभिवृद्धि अधिकारी नेमकातिय प्रश्ने पत्रिके एरड रा एनंतंद्रे ओंदु बिडिसिदिनि, प्रश्ने पत्रिकेयन्न बिडिसिदिनि। निर्दिष्ट प्रश्ने पत्रिके अंतंद्रे ग्रामीणाभिवृद्धि मत्तु पंचायत राज अधिनियम संबंधपट्टंत प्रश्नोत्तरगळु इर्तव। इदु 100 प्रश्नेगळु इर्तव। ओंदु प्रश्नेगे 2 अंकगळंत ओट्टारेयागि 200 अंकगळ प्रश्ने पत्रिके इर्तद। 2 गंटे समय अवकाश इर्तद स्नेहितरे। इदु एग्जाम एनप्प अंद्रे इदु परीक्षे एनंतंद्रे जनवरी 29 2017 रिंद नडेदित्तु। ಈ ಪ್ರಶ್ನೆ ಪತ್ರಿಕೆ ಎರಡನ್ನ ಬಿಡಿಸಿದ್ದೀನಿ, ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡದ ಹಾಗೆ ಕೊನೆ ತನಕ ನೋಡಿ. ಇನ್ನು ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 1, MGNREG ಅಂದ್ರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಕೇಳಿರಬಹುದು ಎಲ್ಲರೂ, ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ಸ್ನೇಹಿತರೆ. MGNREG ದಡಿ ಕೈಗೊಳ್ಳಬಹುದಾದ ಕಾಮಗಾರಿ ಪಟ್ಟಿಯನ್ನು ಡ್ಯಾಶ್ ಅನುಮೋದಿಸಬೇಕಾಗುತ್ತದೆ ಅಂತ ಪ್ರಶ್ನೆ ಐತಿ. ಅಂದ್ರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ದೇನ ಕಾಮಗಾರಿ ಬಂದಿರ್ತವಲ್ಲ, ಯಾರು ಅನುಮೋದನೆ ಮಾಡ್ತಾರೆ ಅಂತ ಅನ್ನೋದರ ಬಗ್ಗೆ ಪ್ರಶ್ನೆ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸಿ, ಗ್ರಾಮ ಸಭೆ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಕೈಗೊಳ್ಳಬಹುದಾದಂತ ಕಾಮಗಾರಿಗಳ ಪಟ್ಟಿಯನ್ನ ಗ್ರಾಮ ಸಭೆಯು ಏನಪ್ಪ ಅಂದ್ರೆ ಅನುಮೋದನೆ ಮಾಡ್ತದೆ. ಎರಡನೇ ಪ್ರಶ್ನೆ, ಯಾವುದಾದರೂ ಕಾರಣಕ್ಕಾಗಿ ಒಂದು ತಾಲ್ಲೂಕು ಪಂಚಾಯಿತಿ ಸಮಿತಿಯು ವಿಸರ್ಜಿಸಲ್ಪಟ್ಟರೆ ಡ್ಯಾಶ್ ತಿಂಗಳೊಳಗೆ ಮರು ಚುನಾವಣೆ ನಡೆಸತಕ್ಕದ್ದು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಸಿ ಅಂದ್ರೆ 6 ತಿಂಗಳೊಳಗೆ. ಅಂದ್ರೆ ಯಾವುದಾದರೂ ಒಂದು ತಾಲ್ಲೂಕು ಪಂಚಾಯಿತಿ ಸಮಿತಿ ವಿಸರ್ಜನೆ ಆಯಿತು ಅಂತಂದ್ರೆ 6 ತಿಂಗಳೊಳಗೆ ಮರು ಚುನಾವಣೆ ಮಾಡಿ ತಾಲ್ಲೂಕು ಪಂಚಾಯಿತಿ ಸಮಿತಿಯನ್ನ ರಚನೆ ಮಾಡಬೇಕಾಗುತ್ತದೆ. ಇನ್ನು ಮೂರನೇ ಪ್ರಶ್ನೆ, ಮೈಸೂರು ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಬೋರ್ಡ್ಗಳ ಕಾಯ್ದೆಯನ್ನು ಅಂಗೀಕರಿಸಿದ ವರ್ಷ ಯಾವುದು ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಬಿ 1959. 1959 ರಂದು ಮೈಸೂರು ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಬೋರ್ಡ್ಗಳ ಕಾಯ್ದೆಯನ್ನು ಅಂಗೀಕರಿಸಲಾಯಿತು ಸ್ನೇಹಿತರೆ. ನಾಲ್ಕನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯ ಜಿಲ್ಲಾ ಯೋಜನಾ ಸಮಿತಿಯ ಅಧ್ಯಕ್ಷರಾರು? ನೆನಪಿರಲಿ, ಜಿಲ್ಲಾ ಪಂಚಾಯಿತಿಯ ಜಿಲ್ಲಾ ಯೋಜನಾ ಅಂತ ಸಮಿತಿ ಇರ್ತದ, ಆ ಜಿಲ್ಲಾ ಯೋಜನಾ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಡಿ 2021 ರ ಅನ್ವಯ 2021 ರ ಕೆಲವು ತಿದ್ದುಪಡಿಗಳಾಗ್ಯಾವ, ಆ ತಿದ್ದುಪಡಿಯಲ್ಲಿ ಇದು ಒಂದು ಕೂಡ. ಈ ಜಿಲ್ಲಾ ಪಂಚಾಯಿತಿಯ ಜಿಲ್ಲಾ ಯೋಜನಾ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಜಿಲ್ಲಾ ಯೋಜನಾ ಸಮಿತಿಯ ಸದಸ್ಯರೊಬ್ಬರನ್ನು ಜಿಲ್ಲಾ ಯೋಜನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತದೆ. ಜಿಲ್ಲಾ ಯೋಜನಾ ಸಮಿತಿ ಅಂತಂದ್ರೆ ಕೆಲವು ಸದಸ್ಯರನ್ನೊಳಗೊಂಡಂತೆ ಜಿಲ್ಲಾ ಯೋಜನಾ ಸಮಿತಿ ರಚನೆಯಾಗಿರ್ತದ. ಆ ಜಿಲ್ಲಾ ಯೋಜನೆ ಸಮಿತಿ ಸದಸ್ಯರು ಏನಾಗಿ ಇರ್ತಾರಲ್ಲ, ಅದರೊಳಗೆ ಯಾರಾದರೂ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಐದನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಗ್ರಾಮ ಸ್ವರಾಜ್ನ ಅಂಗವಲ್ಲ? ಇದಕ್ಕೆ ಸರಿಯಾದ ಉತ್ತರ ಬಿ, ಸಾಮಾನ್ಯ ಸಭೆ ಏನಾದಿಲ್ಲ ಗ್ರಾಮ ಸ್ವರಾಜ್ನ ಅಂಗವಲ್ಲ. ವಾರ್ಡ್ ಸಭಾ, ಜನವಸತಿ ಸಭಾ, ಆಮೇಲೆ ಗ್ರಾಮ ಸಭಾ, ಇವೆಲ್ಲ ಗ್ರಾಮ ಸ್ವರಾಜ್ನ ಅಂಗಗಳ ಘಟಕಗಳಿವು. ಬಟ್ ಸಾಮಾನ್ಯ ಸಭೆ ಅನ್ನಂತ ಅನ್ನೋದು ಗ್ರಾಮ ಸ್ವರಾಜ್ನ ಘಟಕ ಅಲ್ಲ ಇದು. ಆರನೇ ಪ್ರಶ್ನೆ, ಪಂಚಾಯತಿ ರಾಜ್ ಸಂಸ್ಥೆಗಳಿಗೆ ಸ್ಪರ್ಧಿಸಲು ಬೇಕಾಗಿರುವ ಕನಿಷ್ಠ ವರ್ಷ ಅಥವಾ ವಯಸ್ಸು ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಎ 21 ವರ್ಷಗಳು. ಎಲೆಕ್ಷನ್ಗೆ ನಿಂದಿರ್ಬೇಕಂತಂದ್ರೆ 21 ವರ್ಷ ಬೇಕು, ಆದರೆ ಓಟ್ ಹಾಕಬೇಕಾಗಿತ್ತಂತಂದ್ರೆ 18 ವರ್ಷ ಬೇಕು. ಇಲ್ಲಿ ಏನು ಕೇಳ್ಯಾರ, ಎಲೆಕ್ಷನ್ಗೆ ನಿಂದಿರ್ಬೇಕಂದ್ರೆ ಅವ್ರಿಗೆ ಮಿನಿಮಮ್ ಎಷ್ಟು ವರ್ಷ ಆಗಿರಬೇಕು ಅಂತ ಕೇಳಿದಾರೆ. ಇಲ್ಲೇನಂತ ಹೇಳಿದ್ರೆ ನೋಡ್ರಿ, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸ್ಪರ್ಧಿಸ್ಬೇಕಂತಂದ್ರೆ ಎಲೆಕ್ಷನ್ಗೆ ನಿಲ್ಲಬೇಕಾದ್ರೆ ಎಷ್ಟು ವರ್ಷ ಬೇಕು, ಕನಿಷ್ಠ ಎಷ್ಟು ವರ್ಷ ಬೇಕು ಅಂತಾರೆ. ಬಹಳಷ್ಟು ಜನ ಈ 18 ವರ್ಷದಾಗ ಕನ್ಫ್ಯೂಸ್ ಆಗ್ತಾರೆ. ಎಲೆಕ್ಷನ್ಗೆ ನಿಲ್ಲಬೇಕಾಗಿತ್ತು ಅಂತಂದ್ರೆ ಈಗ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷ ಅಥವಾ ಸದಸ್ಯ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನೀವು ನಿಲ್ಲಬೇಕಂದ್ರೆ ನಿಮ್ದು ವಯಸ್ಸು ಕನಿಷ್ಠ
21 ವರ್ಷ ವಯಸ್ಸಾಗಿರಬೇಕು. ಅದೇ ಗ್ರಾಮ ಪಂಚಾಯಿತಿ ಯಾರು ನಿಂತಿರ್ತಾರಲ್ಲ ಅವರಿಗೆ ವೋಟ್ ಹಾಕಬೇಕಂದ್ರೆ ಅವರಿಗೆ ಎಷ್ಟಾಗಿರಬೇಕು? ಮಿನಿಮಮ್ 18 ವರ್ಷ ವಯಸ್ಸಾಗಿರಬೇಕು. ಡಿಫ್ರೆನ್ಸ್ ತಿಳ್ಕೊಳ್ಳಿ ಸ್ನೇಹಿತರೆ, ಇದು ಕನ್ಫ್ಯೂಷನ್ ಆಗ್ತಿರ್ತದೆ, ಬಟ್ ಸಿಂಪಲ್ ಇದೆ, ಬಟ್ ಕನ್ಫ್ಯೂಷನ್ ಆಗ್ತಿರ್ತದೆ ಸ್ನೇಹಿತರೆ. 7ನೇ ಪ್ರಶ್ನೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993 ರ ಯಾವ ಸೆಕ್ಷನ್ ಅಡಿಯಲ್ಲಿ ಪಂಚಾಯಿತಿಗಳು ಕುಡಿಯುವ ನೀರಿನ ಮೇಲೆ ಲೇವಿ ವಿಧಿಸಬಹುದು? ಈ ಕುಡಿಯುವ ನೀರಿನ ಮೇಲೆ ಯಾವ ಸೆಕ್ಷನ್ ದಾಗ ಟ್ಯಾಕ್ಸ್ ಹಾಕ್ತಾರ ಅಂತ ಹೇಳ್ಯಾರ, ಯಾವ ಸೆಕ್ಷನ್ ಅಡಿಯಲ್ಲಿ ಟ್ಯಾಕ್ಸ್ ಹಾಕ್ತಾರ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಿ. ಪ್ರಕರಣ 199 ಉಪ ಪ್ರಕರಣ 2 ರಲ್ಲಿ ಈ ಕುಡಿಯುವ ನೀರಿನ ಮೇಲೆ ಲೇವಿಯನ್ನ ವಿಧಿಸ್ತಾರೆ, ಅಂದ್ರೆ ಟ್ಯಾಕ್ಸ್ ಅನ್ನ ಹಾಕ್ತಾರೆ. ಪ್ರಶ್ನೆ 8, ಗ್ರಾಮ ಪಂಚಾಯತಿಯಲ್ಲಿ ನೈರ್ಮಲ್ಯ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವವರು ಯಾರು ಅಂತ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ, ಇದು ಗ್ರೇಸ್ ಪಾಯಿಂಟ್ ಇದೆ. ಮೊದಲೆಲ್ಲ ಏನಿತ್ತು, ಸೌಕರ್ಯ ಸಮಿತಿ ಅಂತ ಈ ನೈರ್ಮಲ್ಯ ಕಾರ್ಯಕ್ರಮಗಳನ್ನು ನೋಡ್ತಿತ್ತು ಗ್ರಾಮ ಪಂಚಾಯತಿಯಲ್ಲಿ. ಈಗೇನಂದ್ರೆ ಪ್ರಸ್ತುತವಾಗಿ ಸೌಕರ್ಯ ಸಮಿತಿ ಅಸ್ತಿತ್ವದಲ್ಲಿಲ್ಲ. ಸೌಕರ್ಯ ಸಮಿತಿ ಅಸ್ತಿತ್ವದಲ್ಲಿಲ್ಲ ಅಂತಂದ್ರೆ ಗ್ರಾಮ ಪಂಚಾಯತಿ ನೈರ್ಮಲ್ಯ ಕಾರ್ಯಕ್ರಮಗಳನ್ನ ಈ ಪ್ರೆಸೆಂಟ್ ಆಗಿ ಪ್ರಸ್ತುತವಾಗಿ ಯಾರು ನೋಡ್ಕೊಳ್ತಾರೆ? ಇದು ನಿಮಗೆ ಪ್ರಶ್ನೆ ಸ್ನೇಹಿತರೆ, ಕಮೆಂಟ್ ನಲ್ಲಿ ಏನಪ್ಪ ಅಂತಂದ್ರೆ ನೀವು ಕಮೆಂಟ್ ಅನ್ನ ಮಾಡ್ರಿ. 9ನೇ ಪ್ರಶ್ನೆ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಹುದ್ದೆ ಖಾಲಿ ಇರುವ ಅವಧಿಯಲ್ಲಿ ಅಧ್ಯಕ್ಷರ ಕಾರ್ಯಭಾರವನ್ನು ಡ್ಯಾಶ್ ನಿರ್ವಹಿಸುವರು ಯಾರು ನಿರ್ವಹಿಸ್ತಾರೆ ಅಂತ ಕೇಳ್ಯಾರ. ಅಧ್ಯಕ್ಷನು ಮತ್ತು ಈ ಗ್ರಾಮ ಪಂಚಾಯತಿ ಒಳಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹುದ್ದೆಗಳೇನಂತಂದ್ರೆ ಖಾಲಿ ಅದಾವು, ಯಾರಿಗೂ ಆಯ್ಕೆ ಮಾಡಲಿಲ್ಲ. ಆ ಟೈಮ್ನಾಗ ಅವ್ರದ ಕೆಲಸ ಯಾರು ಮಾಡ್ತಾರ ಅಂತ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಿ, ಅಧ್ಯಕ್ಷರು ಸಾಮಾಜಿಕ ನ್ಯಾಯ ಸಮಿತಿ. ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷ ಏನ್ ಮಾಡ್ತಾರ, ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕಾರ್ಯಭಾರವನ್ನ ಕೆಲಸವನ್ನ ಅವರು ನಿರ್ವಹಿಸ್ತಿರ್ತಾರೆ. ಪ್ರಶ್ನೆ 10, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಸಂಬಳವನ್ನು ಡ್ಯಾಶ್ ಎಂದು ನಿಗದಿಪಡಿಸಲಾಗಿದೆ. ಇದು 2017ಕ್ಕಿತ್ತಲ್ಲ ಸ್ನೇಹಿತರೆ, ಎಲ್ಲಾನು ಕಮ್ಮಿ ಐತಿ. 2021ಕ್ಕೆ ಏನಿದೆಲ್ಲ ಚೇಂಜಸ್ ಮಾಡ್ಯಾರ. 2021ಕ್ಕೆ ಈ ಗ್ರಾಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಸಂಬಳ ಏನ್ ಮಾಡ್ಯಾರ, 35,000 ರೂಪಾಯಿ ಐತಿ. ಅಧ್ಯಕ್ಷ ಆಗ್ಲಿ ಉಪಾಧ್ಯಕ್ಷ ಆಗ್ಲಿ ಸದಸ್ಯರಾಗ್ಲಿ ಗೌರವಧನವನ್ನ ಯಾವ ರೀತಿ ಕೊಡ್ತಾರೆ ಅಂತ, ಯಾವ ರೀತಿ ಇದೆ ಪ್ರಸ್ತುತವಾಗಿ ಅಂತ ಅನ್ನೋದ್ರ ಬಗ್ಗೆ ನೋಡೋಣ. ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರೇನಾದ್ರೂ ಇದ್ರೆ ಪ್ರತಿ ತಿಂಗಳಿಗೆ 3,000 ರೂಪಾಯಿ ಕೊಡ್ತಾರ. ತಾಲೂಕು ಪಂಚಾಯತಿ ಅಧ್ಯಕ್ಷರಿದ್ರೆ 6,000 ರೂಪಾಯಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿದ್ರೆ 35,000 ರೂಪಾಯಿ. ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಿಗೆ 2,000 ರೂಪಾಯಿ ಗೌರವಧನ ಪ್ರತಿ ತಿಂಗಳಿಗೆ, ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಿಗೆ 4,000 ರೂಪಾಯಿ, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಿಗೆ 15,000 ರೂಪಾಯಿ. ಇನ್ನು ಸದಸ್ಯರು ಇರ್ತಾರಲ್ಲ, ಗ್ರಾಮ ಪಂಚಾಯತಿ ಸದಸ್ಯರಿದ್ರೆ ತಿಂಗಳಿಗೆ 1,000 ರೂಪಾಯಿ, ತಾಲೂಕು ಪಂಚಾಯತಿ ಸದಸ್ಯರಿದ್ರೆ ತಿಂಗಳಿಗೆ 3,000 ರೂಪಾಯಿ, ಜಿಲ್ಲಾ ಪಂಚಾಯತಿ ಸದಸ್ಯರಿಗೆ ಇದ್ರಂತಂದ್ರೆ ತಿಂಗಳಿಗೆ 5,000 ರೂಪಾಯಿ ಮಾಸಿಕ ವೇತನ ಕೊಡ್ತಾರೆ. 11ನೇ ಪ್ರಶ್ನೆ, ಪಂಚಾಯತ ಚುನಾವಣೆಗಳಲ್ಲಿ ಚುನಾವಣಾ ಕ್ಷೇತ್ರಗಳಲ್ಲಿ ನಿಗದಿಪಡಿಸುವಾಗ ಪರಿಗಣಿಸುವ ಜನಸಂಖ್ಯೆಯ ಆಧಾರವು? ಇದಕ್ಕೆ ಸರಿಯಾದ ಉತ್ತರ ಡಿ. ಚುನಾವಣೆ ನಡೆಯುವ ಅವಧಿಯ ತಕ್ಷಣದ ಹಿಂದೆ ಜರುಗಿರುವ ಜನಗಣತಿಯ ನೀಡಿದ ಜನಸಂಖ್ಯೆಯ ಆಧಾರದ ಮೇಲೆ ಈ ಚುನಾವಣಾ ಕ್ಷೇತ್ರಗಳನ್ನ ನಿಗದಿಪಡಿಸ್ತಾರೆ. ಅಂದ್ರೆ ಈಗ ಚುನಾವಣೆ ಆಲ್ರೆಡಿ ನಡೀತೈತೆ ಅಂತ ತಿಳ್ಕೊ, ಅದ್ರ ಹಿಂದಿಂದ ಜನಗಣತಿ. ಈಗ ನಮ್ದು ಹಿಂದಿನ ಜನಗಣತಿ ಅಂದ್ರೆ 2011 ಜನಗಣತಿ ಮುಗಿದ. ಆ 2011 ಜನಗಣತಿಯ ಪ್ರಕಾರ ಈ ಚುನಾವಣಾ ಕ್ಷೇತ್ರಗಳನ್ನ ನಿಗದಿ ಪಡಿಸ್ತಾರ. ಪ್ರಶ್ನೆ 12, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993 ಯಾವ ಸೆಕ್ಷನ್ ಪ್ರಕಾರ ಗ್ರಾಮ ಪಂಚಾಯತಿಯು ತನ್ನ ಸ್ವತ್ತನ್ನು ಸ್ವಾಧೀನಪಡಿಸುವುದು, ಹಿಡಿತದಲ್ಲಿಡುವುದು ಮತ್ತು ವಿಲೆ ಮಾಡುವುದು? ಸರಿಯಾದ ಉತ್ತರ ಬಿ. ಸೆಕ್ಷನ್ 209 ಅಡಿಯಲ್ಲಿ ಈ ಗ್ರಾಮ ಪಂಚಾಯತಿಯು ತನ್ನ ಸ್ವತ್ತನ್ನ ಸ್ವಾಧೀನಪಡಿಸಿಕೊಳ್ತದೆ, ಹಿಡಿತದಲ್ಲಿ ಇಟ್ಕೊಳ್ತದೆ, ಆಮೇಲೆ ವಿಲೆಯನ್ನ ಮಾಡಬಹುದು. 13ನೇ ಪ್ರಶ್ನೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993 ಯಾವ ಸೆಕ್ಷನ್ ಅಡಿಯಲ್ಲಿ ಗ್ರಾಮ ಪಂಚಾಯತಿಗಳು ವಿಧಿಸಬಹುದಾದ ತೆರಿಗೆ ಮತ್ತು ದರಗಳು ಪರಿಷ್ಕರಣೆಗೆ ಅವಕಾಶ ಮಾಡಲ್ಪಟ್ಟಿದೆ? ಸರಿಯಾದ ಉತ್ತರ ಎ. 199A ಅನುಸೂಚಿ 4ರಲ್ಲಿ ಈ ಗ್ರಾಮ ಪಂಚಾಯತಿಗಳೇನಂತಂದ್ರೆ ತೆರಿಗೆ ಮತ್ತು ದರಗಳನ್ನ ಪರಿಷ್ಕರಣೆಗೆ ಅವಕಾಶ ಮಾಡಿದೆ. 14ನೇ ಪ್ರಶ್ನೆ,
ಗ್ರಾಮ ಸಭೆಯ ಸದಸ್ಯರಾಗಲು ಒಬ್ಬ ವ್ಯಕ್ತಿಯು ಡ್ಯಾಶ್ ವಯಸ್ಸು ಹೊಂದಿರಬೇಕು. ಇದೇ ಪ್ರಶ್ನೆ ಇತ್ತು. ಗ್ರಾಮ ಸಭೆಯ ಸದಸ್ಯರಾಗಬೇಕಂದ್ರೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಿ 18 ವರ್ಷ ವಯಸ್ಸಾಗಿರಬೇಕು. 15ನೇ ಪ್ರಶ್ನೆ, ಗ್ರಾಮದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳ ಪ್ರಯೋಜನದಾರರ ಪಟ್ಟಿಯನ್ನು ಗುರುತಿಸುವ ಸಂಸ್ಥೆಯು. ಇದಕ್ಕೆ ಸರಿಯಾದ ಉತ್ತರ ಡಿ ಗ್ರಾಮ ಸಭೆ. ಈ ಗ್ರಾಮ ಸಭೆ ಏನಂತಂದ್ರೆ ಗ್ರಾಮದಲ್ಲಿನ ಕಲ್ಯಾಣ ಕಾರ್ಯಕ್ರಮಗಳ ಪ್ರಯೋಜನದಾರರ ಪಟ್ಟಿಯನ್ನು ಗುರುತಿಸುತ್ತದೆ. ಗ್ರಾಮ ಸಭೆ ಅಂತಂತಂದ್ರೆ ಹಳ್ಳಿಯ ವಿಧಾನಸಭೆ ಇದ್ದಂಗ. ಈ ಪ್ರತಿಯೊಂದು ಯೋಜನೆಗಳ ನಿರ್ಧಾರ ಆಗದೆ ಈ ಗ್ರಾಮ ಸಭೆಯಲ್ಲಿ ಸ್ನೇಹಿತರೆ, ಇದೊಂದು ನೆನಪಿರಲಿ. 16ನೇ ಪ್ರಶ್ನೆ, ಡ್ಯಾಶ್ ಸಭೆಯಲ್ಲಿ ಗ್ರಾಮ ಪಂಚಾಯತಿಯ ವಾರ್ಷಿಕ ಯೋಜನೆಯ ಪರಿಶೀಲನೆ ಹಾಗೂ ಅನುಮೋದನೆಯನ್ನ ಕೈಗೊಳ್ಳಲಾಗುತ್ತದೆ. ಆಗಲೇ ಹೇಳಿದೆ ನಾನು, ಗ್ರಾಮ ಸಭೆ ಎಲ್ಲಾನು ಹಳ್ಳಿಯ ವಿಧಾನಸಭೆ ಅಂತ. ಈ ಗ್ರಾಮ ಸಭೆಯಲ್ಲೇ ಪ್ರತಿಯೊಂದು ಗ್ರಾಮ ಪಂಚಾಯತಿಯ ಯೋಜನೆ ಪರಿಶೀಲನೆ ಆಗ್ಬೋದು, ಯೋಜನೆ ಅನುಮೋದನೆ ಆಗಿರ್ಬೋದು, ಪ್ರತಿಯೊಂದನ್ನ ಈ ಗ್ರಾಮ ಸಭೆಯಲ್ಲಿ ನಿರ್ಧಾರ ಆಗ್ತದೆ ಸ್ನೇಹಿತರೆ. 17ನೇ ಪ್ರಶ್ನೆ, ಒಟ್ಟು ಚುನಾಯಿತ ಗ್ರಾಮ ಪಂಚಾಯಿತಿ ಸದಸ್ಯ ತನ್ನ ಸ್ವತ್ತು ಬಾಧ್ಯತೆಗಳನ್ನು ಆತ ಅಥವಾ ಆಕೆ ಚುನಾಯಿತನಾದ ಡ್ಯಾಶ್ಗಳ ಒಳಗೆ ಘೋಷಿಸಬೇಕು. ಈಗ ಚುನಾವಣೆಗೆ ನಿಂತಿರ್ತಾರ, ಚುನಾವಣೆ ಮಾಡಿದ್ರು ಸದಸ್ಯ ಆದ್ರಂತ ತಿಳ್ಕೊಳ್ರಿ, ಎಷ್ಟು ದಿನದೊಳಗೆ ಅವ್ರದ್ದು ಆಸ್ತಿ ಘೋಷಣೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಪ್ರಶ್ನೆ ಐತಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಡಿ 3 ತಿಂಗಳೊಳಗ. ಈ ಗ್ರಾಮ ಪಂಚಾಯತಿ ಏನು ಚುನಾವಣೆ ಆಗಿರ್ತಾರಲ್ಲ, ಆ ಸದಸ್ಯರು ತಮ್ಮ ಆಸ್ತಿಗಳನ್ನ 3 ತಿಂಗಳೊಳಗೆ ಘೋಷಣೆ ಮಾಡಬೇಕು. 18ನೇ ಪ್ರಶ್ನೆ, ಸಂವಿಧಾನದ ಯಾವ ಭಾಗವು ಪಂಚಾಯಿತಿಗಳ ಬಗೆಗಿನ ವಿವರಗಳನ್ನ ಒಳಗೊಂಡಿದೆ, ಅಂದ್ರೆ ಪಂಚಾಯಿತಿಗಳ ವಹಿವಾಟಿನ ವಿವರಗಳನ್ನ ಒಳಗೊಂಡಿದೆ ಅಂತ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಬಿ ಭಾಗ 9ರಲ್ಲಿ, ಸಂವಿಧಾನದ ಭಾಗ 9ರಲ್ಲಿ ಪಂಚಾಯಿತಿಗಳ ವಹಿವಾಟಿನ ಬಗೆಗಿನ ವಿವರಗಳನ್ನ ಒಳಗೊಂಡಿದೆ ಸ್ನೇಹಿತರೆ. ಪ್ರಶ್ನೆ 19, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಪಂಚಾಯತ್ ರಾಜ್ ವ್ಯವಸ್ಥೆಯು ಸಾಂವಿಧಾನಿಕ ಅಂಗವಲ್ಲ ಅಂತ ಒಂದು ಪ್ರಶ್ನೆ ಕೇಳಿದ್ರೆ, ಇದಕ್ಕೆ ಸರಿಯಾದ ಉತ್ತರ ಡಿ ಚುನಾವಣಾ ಆಯೋಗ ಅಂತಿದೆ ಸ್ನೇಹಿತರೆ. ಭಾರತ ಏನಂದ್ರೆ ಚುನಾವಣೆ ಆಯೋಗ ಏನಿದೆಯಲ್ಲ, ಭಾರತ ಪಂಚಾಯತ್ ರಾಜ್ ವ್ಯವಸ್ಥೆಯ ಸಾಂವಿಧಾನಿಕ ಅಂಗ ಅಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ. 20ನೇ ಪ್ರಶ್ನೆ, ಗ್ರಾಮ ಪಂಚಾಯತಿಯ ರಚನೆ ಅಥವಾ ರಚನೆಯನ್ನ ಘೋಷಣೆ ಮಾಡುವವರು ಯಾರು ಅಂತ ಒಂದು ಪ್ರಶ್ನೆ ಇದೆ. ಅಂದ್ರೆ ಗ್ರಾಮ ಪಂಚಾಯತಿ ಐತಲ್ಲ, ಈ ಹಳ್ಳಿಗೆ ಗ್ರಾಮ ಪಂಚಾಯತಿ ಬೇಕು ಅಂತ ಯಾರು ಘೋಷಣೆ ಮಾಡ್ತಾರ ಅಂತ ಇದು ಪ್ರಶ್ನೆ ಐತಿ. ಇದಕ್ಕೆ ಸರಿಯಾದ ಉತ್ತರ ಸಿ ಡೆಪ್ಯೂಟಿ ಕಮಿಷನರ್, ಅಂದ್ರೆ ಆ ಜಿಲ್ಲೆಯ ಡಿ ಸಿ ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯತಿಯ ರಚನೆಯನ್ನ ಮಾಡ್ತಾರೆ. 21ನೇ ಪ್ರಶ್ನೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993 ಯಾವ ಸೆಕ್ಷನ್ ಅಡಿಯಲ್ಲಿ ಸರಿ ಹೊಂದಿಸಲಾಗದ ಅಂದ್ರೆ ಮರು ಪಡೆಯಲಾಗದ ಮೊತ್ತವನ್ನು ಮನ್ನಾ ಮಾಡುವ ಅಧಿಕಾರವನ್ನು ಗ್ರಾಮ ಪಂಚಾಯತಿ ಹೊಂದಿರುತ್ತದೆ. ಅಂದ್ರೆ ಯಾವ ಸೆಕ್ಷನ್ ಅಡಿಯಲ್ಲಿ ಈ ಅಂದ್ರೆ ಮರು ಪಡೆಯಲಾಗದ ಮೊತ್ತವನ್ನ ಮನ್ನಾ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಿ 245ರ ಸೆಕ್ಷನ್ ಅಡಿಯಲ್ಲಿ ಗ್ರಾಮ ಪಂಚಾಯತಿ ಏನಿದೆಲ್ಲ, ಈ ಸರಿ ಹೊಂದಲಾಗದ ಅಥವಾ ಮರು ಪಡೆಯಲಾಗದ ಮೊತ್ತವನ್ನ ಮನ್ನಾ ಮಾಡುವ ಅಧಿಕಾರವನ್ನ ಹೊಂದಿರ್ತದೆ. 22ನೇ ಪ್ರಶ್ನೆ, ಇತರ ಹಿಂದುಳಿದ ವರ್ಗಗಳಿಗೆ ತಾಲೂಕು ಪಂಚಾಯತಿ ಸದಸ್ಯತ್ವದಲ್ಲಿ ನೀಡಲಾದ ಮೀಸಲಾತಿಯ ಪ್ರಮಾಣವು ಒಟ್ಟು ಸದಸ್ಯರ ಡ್ಯಾಶ್ ಪ್ರಮಾಣದಲ್ಲಿ ಪ್ರಮಾಣವಾಗಿದೆ. ಅಂದ್ರೆ ಒಂದು ತಾಲೂಕು ಪಂಚಾಯತಿ ಐತಿ, ಆ ತಾಲೂಕು ಪಂಚಾಯತಿ ಒಳಗೆ ಸದಸ್ಯತ್ವವನ್ನು ಹೊಂದಬೇಕಾದ್ರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಎಷ್ಟು ಸ್ಥಾನಗಳಲ್ಲಿ ಮೀಸಲಿರ್ತಾವ ಅಂತ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 3-1 ಏನಪ್ಪಾ ಅಂತಂದ್ರೆ ಅಲ್ಲಿ ಮೀಸಲಿಡಬೇಕಾಗ್ತದೆ. ಅಂದ್ರೆ 90 ಜನ ಒಟ್ಟು ಸದಸ್ಯರಿದ್ರು ಅಂತಂತಂದ್ರೆ ಮಿನಿಮಮ್ 30 ಸದಸ್ಯರ ಸೀಟ್ಗಳು ಏನಪ್ಪಾ ಅಂತಂದ್ರೆ ಹಿಂದುಳಿದ ವರ್ಗಗಳಿಗೆ ಮೀಸಲಿಡಬೇಕಾಗ್ತದೆ ಸ್ನೇಹಿತರೆ, ಇದೊಂದು ನೆನಪಿರ್ಲಿ. 23ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಗ್ರಾಮ ಪಂಚಾಯತಿಯ ಪ್ರಾಥಮಿಕ ಕಾರ್ಯ ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಡಿ. ಗ್ರಾಮ ಪಂಚಾಯತಿ ಏನಪ್ಪಾ ಅಂದ್ರೆ ಜನನ ಮತ್ತು ಮರಣಗಳ ರಿಜಿಸ್ಟ್ರೇಷನ್ ನೋಂದಣಿ ಏನ್ ಮಾಡ್ಕೊಳ್ತಾರಲ್ಲ, ಅದು ಗ್ರಾಮ ಪಂಚಾಯತಿಯ ಪ್ರಾಥಮಿಕ ಕಾರ್ಯ ಅಲ್ಲ. 24ನೇ ಪ್ರಶ್ನೆ, ಡ್ಯಾಶ್ ಮೊತ್ತದ ಖರೀದಿಗಳಿಗೆ ಪಂಚಾಯತಿಗಳು ಟೆಂಡರ್ ಕರೆಯಬೇಕಾಗುತ್ತದೆ. ಈಗ ಗ್ರಾಮ ಪಂಚಾಯತಿ ಏನಾದ್ರೂ ಏನಪ್ಪಾ ಅಂದ್ರೆ ಕೊಂಡ್ಕೋಬೇಕು ಅಂದ್ರೆ ಖರೀದಿ ಮಾಡ್ಬೇಕಾಗ್ತದೆ. ಅಂದ್ರೆ ಎಷ್ಟ ಅಮೌಂಟ್ ಇಂದವರೆಗೆ ಖರೀದಿ ಮಾಡ್ಕೊಳ್ಬೇಕಾದ್ರೆ ಟೆಂಡರ್ ಕರಿಬೇಕಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಐತಿ. ಇದಕ್ಕೆ ಸರಿಯಾದ ಉತ್ತರ ಸಿ
ಒಂದು ಲಕ್ಷ ರೂಪಾಯಿ ಅಂತ ಐತಿ. ಅಂದ್ರೆ ಗ್ರಾಮ ಪಂಚಾಯತಿ ಒಂದು ಲಕ್ಷ ರೂಪಾಯಿದ ಏನಾದ್ರೂ ಖರೀದಿ ಮಾಡಬೇಕಾಗಿತ್ತು ಅಂತ ತಿಳ್ಕೊಡ್ರಿ. ಡೈರೆಕ್ಟ್ ಹೋಗಿ ಮಾರ್ಕೆಟ್ಗೆ ಹೋಗಿ ರೊಕ್ಕ ಕೊಟ್ಟು ತಗೊಳಕ್ ಬರಕ್ ಆಗಂಗಿಲ್ಲ. ಅಂದ್ರೆ ಡೈರೆಕ್ಟ್ ಹೋಗಿ ರೊಕ್ಕ ಕೊಟ್ಟು ತಗೊಂಡು ಬರಕ್ ಆಗಂಗಿಲ್ಲ, ಟೆಂಡರ್ ಕರಿಬೇಕಾಗ್ತದೆ. ಟೆಂಡರ್ ಕರೆಯುವ ಮೂಲಕ ಖರೀದಿ ಮಾಡಬೇಕಾಗ್ತದೆ ಸ್ನೇಹಿತರೆ. ಇದೊಂದು ನೆನಪಿರ್ಲಿ. 25ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪಿಡಿಒನ ಕಾರ್ಯವಲ್ಲ, ಪಿಡಿಒನ ಯಾವುದು ಕಾರ್ಯ ಅಲ್ಲ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಿ, ವಾಣಿಜ್ಯ ಲೈಸೆನ್ಸ್ ನೀಡಿಕೆ. ಅಂದ್ರೆ ಕಮರ್ಷಿಯಲ್ ಲೈಸೆನ್ಸ್ ಏನು ಕೊಡ್ತಾರಲ್ಲ, ಆ ಕಮರ್ಷಿಯಲ್ ಲೈಸೆನ್ಸ್ ಕೊಡೋದು ಪಿಡಿಒಂದು ಕಾರ್ಯ ಅಲ್ಲ ಅಂತ ಐತಿ ಸ್ನೇಹಿತರೆ. 26ನೇ ಪ್ರಶ್ನೆ, ಗ್ರಾಮ ಸಭೆಗೆ ಕೋರಂ ಎಷ್ಟಿರಬೇಕೆಂದರೆ. ಕೋರಂ ಅಂತಂದ್ರೆ ಏನು ಅದು ಒಂದು ನಿಮಗೆ ತಿಳಿತಪ್ಪ ಅಂದ್ರೆ ಇದಕ್ಕೆ ಆನ್ಸರ್ ಮಾಡ್ತೀರಿ ನೀವು. ಕೋರಂ ಅಂತಂದ್ರೆ ಒಂದು ಯಾವುದಾದ್ರೂ ಒಂದು ಮೀಟಿಂಗ್ ಮಾಡ್ಬೇಕಾಗೈತಿ, ಮೀಟಿಂಗ್ ಮಾಡ್ಬೇಕಾಗ್ಯದ 90 ಜನ ಸದಸ್ಯರು, ಅದರಾಗಿ 90 ಜನ ಸದಸ್ಯರು ಒಬ್ಬನ ಅಧ್ಯಕ್ಷದನ್ನ ತಿಳ್ಕೊಳ್ರಿ. ಮೀಟಿಂಗ್ ಮಾಡ್ಬೇಕಾಗ್ಯದ ಹೇಳಿರ್ತೀವಿ, ಏ ಇವತ್ತು ಗ್ರಾಮ ಸಭೆ ಐತಿಪ್ಪ, ಒಂದು ಮೀಟಿಂಗ್ ಐತಿ, ನೀವು ಬರ್ಬೇಕು ಎಲ್ಲರೂ ಅಂತ. ಅದ್ರಾಗ ಏನ್ ಮಾಡ್ತಾರ, 10 ಜನ ಬರ್ತಾರ, ಇನ್ನೂ 80 ಜನ ಬರಂಗಿಲ್ಲ. ಹೆಂಗ ಈಗ 10 ಜನದನ್ನು ತಗೊಂಡು ಮೀಟಿಂಗ್ ಮಾಡ್ಬೇಕಾಗ್ತದ. ಅದಕ್ಕೆ ಹಿಂಗ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಆ ಒಂದು ಮೀಟಿಂಗ್ ನಡಿಬೇಕಾದ್ರೆ ಮಿನಿಮಮ್ ಇಷ್ಟು ಜನ ಬಂದ್ರೆ ಮಾತ್ರ ನಾವು ಈ ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಅನ್ನೋದಕ್ಕೆ ಇದು ಕೋರಂ ಅಂತೀವಿ ನಾವು ಸ್ನೇಹಿತರೆ. ಅದಕ್ಕಾಗಿ ಈ ಗ್ರಾಮ ಸಭೆ ನಡಿಬೇಕಾಯ್ತಪ್ಪ ಅಂದ್ರೆ ಎಷ್ಟು ಜನ ಬಂದ್ರೆ ಗ್ರಾಮ ಸಭೆ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ. ಸರಿಯಾದ ಉತ್ತರ ಎ, ಮತದಾರರ ಶೇಕಡ 10ರಷ್ಟು ಜನ. ಈಗ 1000 ಜನ ಇದ್ರಂತ ತಿಳ್ಕೋ ಮತದಾರರು ಅಂತಂದ್ರೆ ನಾರ್ಮಲಿ ಏನ ಹಳ್ಳಿ ಊರಾಗಿರ್ತಾರ, ಹಳ್ಳಿಯಾಗ ಎಲೆಕ್ಷನ್ ಹಾಕಕ್ ಅರ್ಹತೆ ಹೊಂದಿದವರು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾದಂತ ಅಭ್ಯರ್ಥಿಗಳು. ಹಾ, ಈಗ 1000 ಜನ ಇದ್ರಂತ ತಿಳ್ಕೊರ ಹಳ್ಳಿಯಾಗ ಮಿನಿಮಮ್ 100 ಜನ ಆ ಗ್ರಾಮ ಸಭೆಗೆ ಅಟೆಂಡ್ ಆಗ್ಬೇಕು ಅಂದ್ರೆ ಮಾತ್ರ ಗ್ರಾಮ ಸಭೆ ನಡೀತೈತಿ, ಇಲ್ಲಂದ್ರೆ ಇಲ್ಲ. ಇದಕ್ಕ ಈ ಗ್ರಾಮ ಸಭೆ ಕೋರಂ ಮಿನಿಮಮ್ ಮತದಾರರ ಶೇಕಡ 10ರಷ್ಟು, ಗ್ರಾಮ ಪಂಚಾಯತಿ ಸದಸ್ಯರ 10ರಷ್ಟು ಅಲ್ಲ, ಗ್ರಾಮ ಪಂಚಾಯತಿ ಏನಂತಾರ ಜನರ, ಗ್ರಾಮ ಪಂಚಾಯತಿಯ ಜನರಲ್ಲ, ಗ್ರಾಮ ಪಂಚಾಯತಿಯ ಮತದಾರರ ಶೇಕಡ 10ರಷ್ಟು. ನೆನಪಿರ್ಲಿ ಸ್ನೇಹಿತರೆ, ಮತದಾರರು ಬೇರೆ ಜನರೇ ಬೇರೆ. ಜನರ ಅಂದ್ರೆ ಎಲ್ಲರೂ ಬರ್ತಾರೆ, 18 ವರ್ಷದ ಒಳಗಿನವ್ರನ್ನು ಬರ್ತಾರೆ, 18 ವರ್ಷದ ಮೇಲಿನವ್ರು ಬರ್ತಾರೆ. ಬಟ್ ಮತದಾರರು ಈ ಏನೈತಲ್ಲ ಇದು, ಈ ವರ್ಡ್ ಭಾರಿ ಕೇರ್ಫುಲ್ಲಿ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. 27ನೇ ಪ್ರಶ್ನೆ, ಗ್ರಾಮ ಸ್ವರಾಜ್ಯದ ಅತ್ಯಂತ ತಳಮಟ್ಟದ ಘಟಕವೆಂದರೆ. ಇದಕ್ಕೆ ಸರಿಯಾದ ಉತ್ತರ ಬಿ, ಗ್ರಾಮ ಸ್ವರಾಜ್ಯನ ಅತ್ಯಂತ ತಳಮಟ್ಟದ ಘಟಕ ಯಾವುದು, ಗ್ರಾಮ ಸಭಾ ಸ್ನೇಹಿತರೆ ನೆನಪಿರಲಿ. 28ನೇ ಪ್ರಶ್ನೆ, ಪಂಚಾಯತಿ ಯೋಜನೆಗಳ ಅನುಷ್ಠಾನದ ಸಂದರ್ಭದಲ್ಲಿ ಕೆಳಗಿನ ಯಾವ ಸಮೂಹವನ್ನು ಸಾಮಾಜಿಕ ಸುರಕ್ಷಿತವಲ್ಲದ ಸಮೂಹವೆಂದು ಪರಿಗಣಿಸಲ್ಪಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಎ, ವಲಸಿಗರು. 29ನೇ ಪ್ರಶ್ನೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರ ಯಾವ ಸೆಕ್ಷನ್ದಲ್ಲಿ ಜಿಲ್ಲಾ ಪಂಚಾಯತಿ ಬಾಕಿ ಹಿಂಪಡೆಯುವ ಕ್ರಮವನ್ನ ಪ್ರಸ್ತಾಪಿಸಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಎ, ಸೆಕ್ಷನ್ 265. 30ನೇ ಪ್ರಶ್ನೆ, ಸಮುದಾಯ ಅಭಿವೃದ್ಧಿ ಯೋಜನೆ ಜಾರಿಗೊಳಿಸಿದ ವರ್ಷ. ಇದಕ್ಕೆ ಸರಿಯಾದ ಉತ್ತರ ಸಿ, 1952ರಂದು ಸಮುದಾಯ ಅಭಿವೃದ್ಧಿ ಯೋಜನೆ ಜಾರಿಗೊಳಿಸಲಾಯಿತು ಸ್ನೇಹಿತರೆ. 31ನೇ ಪ್ರಶ್ನೆ, ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಸಹ ಅಧ್ಯಕ್ಷರು ಡ್ಯಾಶ್ ಆಗಿರುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬಿ, ಅಧ್ಯಕ್ಷರು ತಾಲೂಕು ಪಂಚಾಯತ್ ಅಂದ್ರೆ ತಾಲೂಕು ಪಂಚಾಯತ್ನ ಅಧ್ಯಕ್ಷರು ಏನಾಗ್ತಾರೆ ಅಂದ್ರೆ ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಸಹ ಅಧ್ಯಕ್ಷರು ಆಗಿರ್ತಾರೆ. 32ನೇ ಪ್ರಶ್ನೆ, ಜಿಲ್ಲಾ ಪಂಚಾಯತಿಯಲ್ಲಿ ಡ್ಯಾಶ್ ಸ್ಥಾಯಿ ಸಮಿತಿಗಳಿಗೆ ಅವಕಾಶವಿರುತ್ತದೆ. ಉತ್ತರ ಸಿ, ಜಿಲ್ಲಾ ಪಂಚಾಯತ್ನಲ್ಲಿ 5 ಸ್ಥಾಯಿ ಸಮಿತಿಗಳಿಗೆ ಅವಕಾಶ ಇರ್ತದೆ ಸ್ನೇಹಿತರೆ. 33ನೇ ಪ್ರಶ್ನೆ, ಗ್ರಾಮ ಸಭೆಯನ್ನು ಕನಿಷ್ಠ ಡ್ಯಾಶ್ ತಿಂಗಳಿಗೊಮ್ಮೆ ಜರುಗಿಸಲಾಗುತ್ತದೆ ಅಂದ್ರೆ ಗ್ರಾಮ ಸಭೆ ಎಷ್ಟು ತಿಂಗಳಿಗೊಮ್ಮೆ ನಡೆಸಬೇಕು ಅಂತ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಬಿ, 6 ತಿಂಗಳು ಅಂದ್ರೆ ಗ್ರಾಮ ಸಭೆಯು ಕನಿಷ್ಠ 6 ತಿಂಗಳಿಗೊಮ್ಮೆ ನಡೆಸಬೇಕು ಅಂತ ಒಂದು ಉತ್ತರ ಇತ್ತು ಸ್ನೇಹಿತರೆ. 34ನೇ ಪ್ರಶ್ನೆ, ಗ್ರಾಮ ಪಂಚಾಯತಿಯ ಸದಸ್ಯತ್ವದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳು ಹಾಗೂ ಮಹಿಳೆಯರಿಗೆ ನೀಡಲಾದ ಮೀಸಲಾತಿಯು. ಇದಕ್ಕೆ ಸರಿಯಾದ ಉತ್ತರ ಎ, 50%. 35ನೇ ಪ್ರಶ್ನೆ, ಬಡತನ ರೇಖೆಗಿಂತ ಕೆಳಗಿನ ಕುಟುಂಬಗಳಿಗೆ ವೈಯಕ್ತಿಕ ಶೌಚಾಲಯ ನಿರ್ಮಿಸಲು ನೀಡುವ ರಿಯಾಯಿತಿ ಪ್ರಮಾಣವು
ಇದಕ್ಕೆ ಸರಿಯಾದ ಉತ್ತರ ಸಿ 80% ಅಂದ್ರೆ ಬಡತನ ರೇಖೆಗಿಂತ ಕೆಳಗಿನವರು ಏನಾದರೂ ಶೌಚಾಲಯ ಕಟ್ಸಾ ಕುಂತ್ರ ಅಂತ ಹೇಳಬಹುದು ಮಿನಿಮಮ್ 80% ಏನಪ್ಪಾ ಅಂದ್ರೆ ಅವರಿಗೆ ರಿಯಾಯಿತಿ ಅಂತಂದ್ರೆ ರಿಬೇಟ್ ಕೊಡ್ತಾರೆ ಅಂದ್ರೆ ಡಿಸ್ಕೌಂಟ್ ಕೊಡ್ತಾರೆ ಅಂತ ಅಂತ ಲೆಕ್ಕ 80% ಗವರ್ನಮೆಂಟ್ ಏ ಕೊಡ್ತಾರೆ ಅವರು 20% ಇವರು ಹಾಕಿ ಶೌಚಾಲಯವನ್ನ ಕಟ್ಕೊಳ್ಳಬಹುದು ಸ್ನೇಹಿತರೆ 36ನೇ ಪ್ರಶ್ನೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ನಿಯಮವನ್ನ ಜಾರಿಗೊಳಿಸಿದ ವರ್ಷ ಇದಕ್ಕೆ ಸರಿಯಾದ ಉತ್ತರ ಡಿ 1999 ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ನಿಯಮವನ್ನ 1999 ರಲ್ಲಿ ಜಾರಿಗೊಳಿಸಲಾಯಿತು ಸ್ನೇಹಿತರೆ 37ನೇ ಪ್ರಶ್ನೆ ಕೆಳಗಿನ ಯಾವ ಸಂಸ್ಥೆಗೆ ತೆರಿಗೆ ವಿಧಿಸುವ ಅಧಿಕಾರವಿರುತ್ತದೆ ಇಲ್ಲಿ ನಾಲ್ಕು ಸಂಸ್ಥೆಗಳು ಅದವ ಇದರಲ್ಲಿ ಯಾವ ಸಂಸ್ಥೆಗೆ ತೆರಿಗೆ ವಿಧಿಸುವ ಅಧಿಕಾರವಿದೆ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಸಿ ಗ್ರಾಮ ಪಂಚಾಯತಿಗೆ ಮಾತ್ರ ತೆರಿಗೆ ವಿಧಿಸುವ ಅಧಿಕಾರ ಇರುತ್ತದೆ ಸ್ನೇಹಿತರೆ 38ನೇ ಪ್ರಶ್ನೆ ಗ್ರಾಮ ಸ್ವರಾಜ್ ಎಂಬ ಪರಿಕಲ್ಪನೆಯನ್ನ ನೀಡಿದವರು ಯಾರು ಅಂತ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಸಿ ಎಂ ಕೆ ಗಾಂಧಿ ಅಂದ್ರೆ ಮಹಾತ್ಮ ಗಾಂಧಿ ಅವರು ಈ ಗ್ರಾಮ ಸ್ವರಾಜ್ ಎಂಬ ಪರಿಕಲ್ಪನೆಯನ್ನ ನೀಡಿದವರು 39ನೇ ಪ್ರಶ್ನೆ ಜಿಲ್ಲಾ ಪಂಚಾಯತಿಗೆ ಮುಖ್ಯ ಯೋಜನಾ ಅಧಿಕಾರಿಯನ್ನು ನೇಮಿಸುವವರು ಯಾರೆಂದರೆ ಅಂದ್ರೆ ಈ ಜಿಲ್ಲಾ ಪಂಚಾಯತಿಗೆ ಮುಖ್ಯ ಯೋಜನಾ ಅಧಿಕಾರಿ ಯಾರು ನೇಮಿಸ್ತಾರ ಅಂತ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಡಿ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಈ ಜಿಲ್ಲಾ ಪಂಚಾಯತಿಗೆ ಮುಖ್ಯ ಯೋಜನಾ ಅಧಿಕಾರಿಯನ್ನ ನೇಮಿಸುತ್ತದೆ 40ನೇ ಪ್ರಶ್ನೆ ಗ್ರಾಮೀಣ ಪ್ರದೇಶದಲ್ಲಿ ಪೂರೈಸಬೇಕಾದ ಕುಡಿಯುವ ನೀರಿನ ಕನಿಷ್ಠ ಪ್ರಮಾಣವನ್ನು ದಿನವೊಂದಕ್ಕೆ ಡ್ಯಾಶ್ ಎಂದು ನಿಗದಿಪಡಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಡಿ ತಲಾ 55 ಲೀಟರ್ಗಳು ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ತಲಾ 55 ಲೀಟರ್ ನೀರುಗಳ ಕುಡಿಯುವ ನೀರಪ್ಪ ಅಂದ್ರೆ ಪ್ರಮಾಣವನ್ನ ಪೂರೈಸಬೇಕು ಅಂತ ಒಂದು ನಿಗದಿಪಡಿಸಲಾಗಿದೆ ಸ್ನೇಹಿತರೆ 41ನೇ ಪ್ರಶ್ನೆ ಭಾರತ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ರಾಜ್ಯ ಹಣಕಾಸು ಆಯೋಗವನ್ನು ರಚಿಸಬಹುದು ಇದಕ್ಕೆ ಸರಿಯಾದ ಉತ್ತರ ಇದರಾಗಿ ಯಾವುದೂ ಇಲ್ಲ ಸ್ನೇಹಿತರೆ ಇದೆಲ್ಲ ಇದರಲ್ಲಿ ಎಲ್ಲಾನು ಆಪ್ಷನ್ಸ್ ತಪ್ಪದವ ಇದಕ್ಕೆ ಸರಿಯಾದ ಉತ್ತರ 243 ಐ ಒಳಗ ರಾಜ್ಯ ಹಣಕಾಸು ಆಯೋಗವನ್ನ ರಚನೆ ಮಾಡಬಹುದು 42ನೇ ಪ್ರಶ್ನೆ ಜನವಸತಿ ಸಭಾದ ಸಭೆಯ ಕೋರಂ ಅನ್ನು ಡ್ಯಾಶ್ ಎಂದು ನಿಗದಿಪಡಿಸಲಾಗಿದೆ ಜನವಸತಿ ಸಭೆ ನಡಿಬೇಕಾದ್ರೆ ಮಿನಿಮಮ್ ಕೋರಂ ಎಷ್ಟು ಆಗಿರಬೇಕು ಅಂತ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಡಿ 20 ಸದಸ್ಯರು ಅಥವಾ 5/1 ಮತದಾರರು ಇರಬೇಕು 20 ಜನ ಸದಸ್ಯರು ಇರಬೇಕು ಇಲ್ಲ ಅಂತಂದ್ರೆ ಈ ಎಷ್ಟು ಜನ ಮತದಾರರು ಇರ್ತಾರಲ್ಲ ಅದರಾಗ 5 ಭಾಗ 5 ಭಾಗದ 1 ಭಾಗನಷ್ಟು ಜನ ಇರಬೇಕು ಅಂದ್ರೆ 100 ಜನ ಈಗ 1000 ಜನ ಇದ್ದರು ಅಂತ ತಿಳ್ಕೊರಿ 1000 ಜನ ಇದ್ರಪ್ಪ ಅಂತಂದ್ರೆ ಮಿನಿಮಮ್ 200 ಜನ ಈ ಜನವಸತಿ ಸಭೆಗೆ ಹಾಜರ್ ಇರಬೇಕು 1/5 ಮತದಾರರು ಇಲ್ಲ ಅಂದ್ರೆ 20 ಜನ ಸದಸ್ಯರು ಅದರೊಳಗೆ ಯಾವುದಾದ್ರು ಒಂದು 43ನೇ ಪ್ರಶ್ನೆ ಗ್ರಾಮ ಪಂಚಾಯತಿಯಲ್ಲಿರದ ಆದರೆ ಜಿಲ್ಲಾ ಪಂಚಾಯತಿಯಲ್ಲಿರುವ ಇಬ್ಬರು ವಿಶೇಷ ಅಧಿಕಾರಿಗಳೆಂದರೆ ಇದಕ್ಕೆ ಸರಿಯಾದ ಉತ್ತರ ಡಿ ಮುಖ್ಯ ಯೋಜನಾ ಅಧಿಕಾರಿ ಮತ್ತು ಮುಖ್ಯ ಲೆಕ್ಕಾಧಿಕಾರಿ ಇವರು ಗ್ರಾಮ ಪಂಚಾಯತಿಯೊಳಗೆ ಇಲ್ಲ ಜಿಲ್ಲಾ ಪಂಚಾಯತಿಯೊಳಗೆ ಇವರು ಅಧಿಕಾರಿಯಾಗಿರ್ತಾರೆ ಇವರು 44ನೇ ಪ್ರಶ್ನೆ ಗ್ರಾಮ ಪಂಚಾಯತಿಯನ್ನು ವಿಸರ್ಜಿಸುವ ಅಧಿಕಾರವು ಈ ಕೆಳಗಿನ ಯಾರಿಗೆ ಇದೆ ಇದಕ್ಕೆ ಸರಿಯಾದ ಉತ್ತರ ಡಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯತಿಯನ್ನ ವಿಸರ್ಜನೆ ಮಾಡಬಹುದು 45ನೇ ಪ್ರಶ್ನೆ ವಿಶೇಷ ಘಟಕ ಯೋಜನೆಯು ಈ ಕೆಳಗಿನ ಯಾರ ಅಭಿವೃದ್ಧಿಗೆ ರೂಪಿಸಲಾಗಿರುತ್ತದೆ ವಿಶೇಷ ಘಟಕ ಯೋಜನೆ ಅಂತ ಒಂದು ಯೋಜನೆ ಇದೆ ಸ್ನೇಹಿತರೆ ಅದು ಯಾರಿಗಾಗಿ ರೂಪಿಸಲಾಗಿದೆ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಪರಿಶಿಷ್ಟ ಜಾತಿ 46ನೇ ಪ್ರಶ್ನೆ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯನು ತನ್ನ ರಾಜೀನಾಮೆಯನ್ನು ಯಾರಿಗೆ ನೀಡಬೇಕೆಂದರೆ ಅಂದ್ರೆ ಜಿಲ್ಲಾ ಪಂಚಾಯತಿ ಸದಸ್ಯ ಇರ್ತಾನೆ ಅಂತ ತಿಳ್ಕೊರಿ ಅವನು ರಾಜೀನಾಮೆ ಕೊಡ್ಬೇಕಾಗೈತಿ ರಾಜೀನಾಮೆ ಯಾರಿಗೆ ಕೊಡ್ಬೇಕು ಯಾರಿಗೆ ಅವ ಸಲ್ಲಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಎ ಅಂದ್ರೆ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷನಿಗೆ ಜಿಲ್ಲಾ ಪಂಚಾಯತ್ ಸದಸ್ಯನು ತನ್ನ ರಾಜೀನಾಮೆ ಪತ್ರವನ್ನ ನೀಡಬೇಕು ಅವನಿಗೆ 47ನೇ ಪ್ರಶ್ನೆ MGNREG ಅಂದ್ರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಏನಿದೆಯಲ್ಲ ಸ್ನೇಹಿತರೆ ಈ ಕಾಯ್ದೆಯಡಿಯಲ್ಲಿ ಉದ್ಯೋಗ ಚೀಟಿಯನ್ನು ಯಾರಿಗೆ ನೀಡಲಾಗುತ್ತದೆ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇದೆಯಲ್ಲ ಸ್ನೇಹಿತರೆ ಈ ಉದ್ಯೋಗ ಚೀಟಿ ಯಾರಿಗೆ ನೀಡ್ತಾರ ಅಂತ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಬಿ ಎಲ್ಲಾ ಗ್ರಾಮೀಣ ಕುಟುಂಬಗಳಿಗೆ ಈ ಮಹಾತ್ಮ ಗಾಂಧಿ ನರೇಗಾ ಕಾಯ್ದೆಯಡಿಯಲ್ಲಿನ ಬರ್ತಕ್ಕಂಥ ಉದ್ಯೋಗ ಚೀಟಿಗಳನ್ನ ನೀಡಲಾಗ್ತದೆ
48ನೇ ಪ್ರಶ್ನೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಲೆಕ್ಕಾಧಿಕಾರಿಯ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಕುರಿತು ಎಲ್ಲಿ ವಿವರಿಸಲಾಗಿದೆ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಸಿ ಕೆಪಿಆರ್ 1996ರ 25 ಮತ್ತು 29ನೇ ವಿಧಿಗಳಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಲೆಕ್ಕಾಧಿಕಾರಿಗಳ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ವಿವರಿಸಲಾಗಿದೆ ಸ್ನೇಹಿತರೆ 49ನೇ ಪ್ರಶ್ನೆ ತಾಲೂಕು ಪಂಚಾಯತಿಯಲ್ಲಿರುವ ತಾಲೂಕು ಪಂಚಾಯತಿಯಲ್ಲಿರುವ ಸ್ಥಾಯಿ ಸಮಿತಿಗಳ ಸಂಖ್ಯೆಯು ಡಿ 3 ಸರಿಯಾದ ಉತ್ತರ ಡಿ 3 ಅಂದ್ರೆ ತಾಲೂಕು ಪಂಚಾಯತಿಗಳಲ್ಲಿ 3 ಸ್ಥಾಯಿ ಸಮಿತಿಗಳು ಇರುತ್ತವೆ ಸ್ನೇಹಿತರೆ 50ನೇ ಪ್ರಶ್ನೆ ಗ್ರಾಮ ಮಟ್ಟದಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹೆಚ್ಚುವರಿ ಪೋಷಣೆಯನ್ನು ಒದಗಿಸುವ ಸಂಸ್ಥೆಯು ಇದಕ್ಕೆ ಸರಿಯಾದ ಉತ್ತರ ಅಂಗನವಾಡಿ ಈ ಅಂಗನವಾಡಿಯಲ್ಲಿ ಏನಿದೆ ಸ್ನೇಹಿತರೆ ಗ್ರಾಮ ಮಟ್ಟದಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹೆಚ್ಚುವರಿ ಪೋಷಣೆಯನ್ನು ಒದಗಿಸುವ ಒಂದು ಸಂಸ್ಥೆಯಾಗಿದೆ ಸ್ನೇಹಿತರೆ 51ನೇ ಪ್ರಶ್ನೆ ಗ್ರಾಮ ಪಂಚಾಯತಿಯು ಯಾವುದಕ್ಕೆ ಉತ್ತರದಾಯಿಯಾಗಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಎ ಗ್ರಾಮ ಸಭಾ ಗ್ರಾಮ ಪಂಚಾಯತಿ ಗ್ರಾಮ ಸಭಾಕ್ಕೆ ಏನಪ್ಪ ಅಂದ್ರೆ ಉತ್ತರದಾಯಿಯಾಗಿರುತ್ತದೆ ಸ್ನೇಹಿತರೆ 52ನೇ ಪ್ರಶ್ನೆ ತಾಲೂಕು ಪಂಚಾಯತಿಯ ವಿಶೇಷ ಸಭೆಯ ಸೂಚನೆಯನ್ನು ಕನಿಷ್ಠ ಡ್ಯಾಶ್ ಪೂರ್ವದಲ್ಲಿ ನೀಡಬೇಕು ಅಂದ್ರೆ ತಾಲೂಕು ಪಂಚಾಯತಿ ಒಂದು ವಿಶೇಷ ಸಭೆ ನಡೆಸಬೇಕಾಗಿದೆ ಅಂತಂದ್ರೆ ಎಷ್ಟು ದಿನಕ್ಕಿಂತ ಮುಂಚೆ ತಿಳಿಸಬೇಕು ಸೂಚನೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಡಿ 7 ದಿನಗಳು ಅಂದ್ರೆ ತಾಲೂಕು ಪಂಚಾಯತಿಯ ವಿಶೇಷ ಸಭೆ ಏನಿದೆಲ್ಲ ಸ್ನೇಹಿತರೆ ವಿಶೇಷ ಸಭೆಯ ಸೂಚನೆ ಕನಿಷ್ಠ 7 ದಿನಗಳಲ್ಲಿ ಪೂರ್ವದಲ್ಲೇ 7 ದಿನಕ್ಕಿಂತ ಮುಂಚೆನೆ ನೀಡಬೇಕಾಗುತ್ತದೆ 53ನೇ ಪ್ರಶ್ನೆ ಒಂದು ಗ್ರಾಮ ಪಂಚಾಯತಿಯು ತನ್ನ ಆಯವ್ಯಯದ ಅಂದಾಜನ್ನು ಅಂಗೀಕರಿಸಿಕೊಳ್ಳುವಲ್ಲಿ ವಿಫಲವಾದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ಅದನ್ನು ಡ್ಯಾಶ್ ರಿಗೆ ಅನುಮೋದನೆಗಾಗಿ ರವಾನಿಸಬೇಕಾಗುತ್ತದೆ ಆಯವ್ಯಯ ಪಟ್ಟಿ ಅಂತಂದ್ರೆ ಇನ್ಕಮ್ ಅಂಡ್ ಎಕ್ಸ್‌ಪೆಂಡಿಚರ್ ಅನ್ನೋದು ಇದು ಬರ್ತದಲ್ಲ ಆಯವ್ಯಯ ಪಟ್ಟಿ ಅಂತ ಅದಕ್ಕೆ ಅದನ್ನ ಏನಪ್ಪಾ ಅಂದ್ರೆ ಅಂಗೀಕರಿಸಿಕೊಳ್ಳಲು ವಿಫಲವಾಗಿದ್ರು ಅಂತಂದ್ರೆ ಪಿಡಿಒ ಯಾರ ಅನುಮೋದನೆ ಪಡಿಬೇಕು ಅಂತ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಡಿ ತಾಲೂಕು ಪಂಚಾಯಿತಿಯ ಅನುಮೋದನೆಯನ್ನು ಪಡಿಬೇಕಾಗುತ್ತದೆ 54ನೇ ಪ್ರಶ್ನೆ ಅಕ್ಟೋಬರ್ 2016 ರವರೆಗೆ ಎಂಜಿಎನ್ಆರ್ಇಜಿ ಅಂದ್ರೆ ಮಹಾತ್ಮ ಗಾಂಧಿ ನರೇಗಾ ಕಾಯ್ದೆ ಅಡಿಯಲ್ಲಿ ವಿತರಿಸಲಾದ ಒಟ್ಟು ಉದ್ಯೋಗಗಳ ಚೀಟಿಗಳ ಸಂಖ್ಯೆ ಎಷ್ಟು ಅಂತ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಎ 12 ಕೋಟಿ 67 ಲಕ್ಷ ಏನಿದೆಲ್ಲ ಸ್ನೇಹಿತರೆ 2000 ಅಕ್ಟೋಬರ್ 2016 ರವರೆಗೆ ಎಂ ಮಹಾತ್ಮ ಗಾಂಧಿ ನರೇಗಾ ಕಾಯ್ದೆ ಅಡಿಯಲ್ಲಿ ಉದ್ಯೋಗ ಚೀಟಿಗಳನ್ನು ವಿತರಿಸಲಾಗಿತ್ತು ಸ್ನೇಹಿತರೆ 55ನೇ ಪ್ರಶ್ನೆ ಅಕ್ಟೋಬರ್ 2016 ರ ವೇಳೆಗೆ ಭಾರತದಲ್ಲಿ ಮಹಾತ್ಮ ಗಾಂಧಿ ನರೇಗಾ ಕಾಯ್ದೆ ಅಡಿಯಲ್ಲಿ ಒಳಗೊಂಡಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆಯು ಎಷ್ಟು ಜಿಲ್ಲೆಗಳು ಒಳಗೊಂಡಿದ್ದವು ಅಂತ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಬಿ 661 ಜಿಲ್ಲೆಗಳು 56ನೇ ಪ್ರಶ್ನೆ 2015-16 ಸಾಲಿನಲ್ಲಿ ಕರ್ನಾಟಕದಲ್ಲಿ ಮಹಾತ್ಮ ಗಾಂಧಿ ನರೇಗಾ ಕಾಯ್ದೆ ಅಡಿಯಲ್ಲಿ ಬಳಸಲ್ಪಟ್ಟ ನಿಧಿಗಳ ಶೇಕಡಾ ಪ್ರಮಾಣ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಎ 138.73% ನಷ್ಟು ಈ ನಿಧಿಗಳನ್ನಪ್ಪ ಅಂತಂದ್ರೆ ಮಹಾತ್ಮ ಗಾಂಧಿ ನರೇಗಾ ಕಾಯ್ದೆಗೆ ಬಳಸಲಾಗಿತ್ತು ಅಂತ ಒಂದು ಪ್ರಶ್ನೆ ಉತ್ತರ ಐತೆ ಸ್ನೇಹಿತರೆ 57ನೇ ಪ್ರಶ್ನೆ ಮಹಾತ್ಮ ಗಾಂಧಿ ನರೇಗಾ ಕಾಯ್ದೆಯು ಅಂಗೀಕಾರವಾದ ವರ್ಷ ಯಾವುದು ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ 2005ರಲ್ಲಿ ಈ ಮಹಾತ್ಮ ಗಾಂಧಿ ನರೇಗಾ ಕಾಯ್ದೆ ಅಂಗೀಕಾರವಾಗಿತ್ತು ಸ್ನೇಹಿತರೆ 58ನೇ ಪ್ರಶ್ನೆ ಕೆಳಗಿನ ಯಾವುದು ಹಳ್ಳಿಯ ಸಾರ್ವಜನಿಕ ಆಸ್ತಿಯಾಗಿರುವುದಿಲ್ಲ ಇದಕ್ಕೆ ಸರಿಯಾದ ಉತ್ತರ ಡಿ ಗ್ರಾಮೀಣ ಬ್ಯಾಂಕ್ ಏನಿದೆಲ್ಲ ಸ್ನೇಹಿತರೆ ಇದು ಹಳ್ಳಿಯ ಸಾರ್ವಜನಿಕ ಆಸ್ತಿಯಾಗಿರಂಗಿಲ್ಲ 59ನೇ ಪ್ರಶ್ನೆ ಒಂದು ಗ್ರಾಮ ಪಂಚಾಯತಿಗೆ ಆಡಳಿತಾಧಿಕಾರಿಯನ್ನು ನೇಮಿಸಬಹುದಾದ ಗರಿಷ್ಠ ಅವಧಿಯು ಇದಕ್ಕೆ ಸರಿಯಾದ ಉತ್ತರ ಡಿ 6 ತಿಂಗಳುಗಳು 60ನೇ ಪ್ರಶ್ನೆ ಬಲವಂತ ರಾಯ್ ಮೇತಾ ಸಮಿತಿಯು ತನ್ನ ವರದಿಯನ್ನು ಸಲ್ಲಿಸಿದ ವರ್ಷ ಇದಕ್ಕೆ ಸರಿಯಾದ ಉತ್ತರ ಎ 1957ರಲ್ಲಿ ಬಲವಂತ ರಾಯ್ ಮೇತಾ ಸಮಿತಿಯು ತನ್ನ ವರದಿಯನ್ನು ಸಲ್ಲಿಸಲಾಗಿತ್ತು ಸ್ನೇಹಿತರೆ 61ನೇ ಪ್ರಶ್ನೆ ಕರ್ನಾಟಕದ 3ನೇ ಹಣಕಾಸು ನಿಗಮವು ಶಿಫಾರಸು ಮಾಡಿದಂತೆ ಪ್ರತಿ ಗ್ರಾಮ ಪಂಚಾಯತಿಗೆ ಕೊಡಮಾಡುವ ಶಾಸನಬದ್ಧ ಅನುದಾನದ ಮೊತ್ತವು ಎಷ್ಟು ಅಂತ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಬಿ 8 ಲಕ್ಷ ರೂಪಾಯಿಗಳು ಪ್ರತಿ ವರ್ಷಕ್ಕೆ ಅಂದ್ರೆ ಒಂದು ಗ್ರಾಮ ಪಂಚಾಯತಿಗೆ ಪ್ರತಿ ವರ್ಷ 8 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ 3ನೇ ಹಣಕಾಸು ನಿಗಮವು ಶಿಫಾರಸನ್ನು ಮಾಡಿತು ಸ್ನೇಹಿತರೆ
62ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗೆ ಸಾಮಾನ್ಯ ಆಡಳಿತದಲ್ಲಿ ಮತ್ತು ಅಭಿವೃದ್ಧಿ ಯೋಜನೆ ತಯಾರಿಸುವಲ್ಲಿ ಸಹಕರಿಸಲು ಡ್ಯಾಶ್ ಉಪ ಕಾರ್ಯದರ್ಶಿಗಳಿರುತ್ತಾರೆ, ಎಷ್ಟು ಜನ ಉಪ ಕಾರ್ಯದರ್ಶಿಗಳಿರುತ್ತಾರೆ ಅಂತ ಒಂದು ಉತ್ತರ ಪ್ರಶ್ನೆಯಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ 2 ಉಪ ಕಾರ್ಯದರ್ಶಿಗಳಾಗಿರ್ತಾರೆ ಸ್ನೇಹಿತರೆ, ಇಬ್ಬರು ಇರ್ತಾರೆ. ಈ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗೆ ಸಾಮಾನ್ಯ ಆಡಳಿತದಲ್ಲಿ ಮತ್ತು ಅಭಿವೃದ್ಧಿ ಯೋಜನೆ ತಯಾರಿಸಬೇಕಾದ್ರೆ ಅವರನ್ನು ಸಹಕರಿಸಲಿಕ್ಕೆ ಅವರನ್ನು ಹೆಲ್ಪ್ ಮಾಡಲಿಕ್ಕೆ ಇಬ್ಬರು ಉಪ ಕಾರ್ಯದರ್ಶಿಗಳಾಗಿರ್ತಾರೆ ಸ್ನೇಹಿತರೆ. 63ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು ಚುನಾಯಿಸಲು ಪ್ರತಿ ಮತದಾರನು ಚಲಾಯಿಸಬಹುದಾದ ಮತಗಳ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಸಿ. ಚುನಾವಣಾ ಕ್ಷೇತ್ರದಿಂದ ಆಯ್ಕೆ ಮಾಡಬೇಕಾದ ಸದಸ್ಯರಗಳ ಸಂಖ್ಯೆ ಎಷ್ಟು? ಈಗ ಒಂದು ವಾರ್ಡ್ನಾಗ ಎಷ್ಟು ಜನ ಸದಸ್ಯರು ನಿಂತಿರ್ತಾರಲ್ಲ, ಎಷ್ಟು ಜನ ಸದಸ್ಯರು ಎಲೆಕ್ಷನ್ಗೆ ನಿಂತಿರ್ತಾರಲ್ಲ, ಅಷ್ಟು ಓಟುಗಳ ಮತದಾರನ ಹಾಕಬೇಕಾಗ್ತಾನೆ ಸ್ನೇಹಿತರೆ, ಇದು ನೆನಪಿರಲಿ. 64ನೇ ಪ್ರಶ್ನೆ, ಪಂಚಾಯತ್ ಪ್ರದೇಶದಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ಒಟ್ಟಾರೆ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕಾಗಿ ತಯಾರಿಸಲಾದ ಯೋಜನೆಯು? ಇದಕ್ಕೆ ಸರಿಯಾದ ಉತ್ತರ ಎ, ಮುನ್ನೋಟ ದಾಖಲೆ ಅಂತ ಕರಿತೀವಿ ನಾವು. 65ನೇ ಪ್ರಶ್ನೆ, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ಎಂಬುದು ಡ್ಯಾಶ್ ಅನ್ನು ಖಾತರಿಪಡಿಸಲು ಉದ್ದೇಶಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಎ, ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಖಾತರಿಪಡಿಸಲು ಉದ್ದೇಶಿಸುತ್ತದೆ ಸ್ನೇಹಿತರೆ. 66ನೇ ಪ್ರಶ್ನೆ, ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ರಚಿಸಿದ ಗ್ರಾಮ ಪಂಚಾಯಿತಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಬಳಸಿದ ಆಯಾಮಗಳೆಂದರೆ? ಇದಕ್ಕೆ ಸರಿಯಾದ ಉತ್ತರ ಸಿ, ಶಿಕ್ಷಣ, ಆರೋಗ್ಯ ಮತ್ತು ಆದಾಯ. 67ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಜಲಗಾರ್ ಅಂದ್ರೆ ವಾಟರ್ ಮ್ಯಾನ್ ಹುದ್ದೆಗೆ ಕನಿಷ್ಠ ಶೈಕ್ಷಣಿಕ ವಿದ್ಯಾರ್ಹತೆ ಎಷ್ಟಾಗಿರ್ಬೇಕು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಿ, 7ನೇ ತರಗತಿ ಮುಗಿಸಿರ್ಬೇಕು. 68ನೇ ಪ್ರಶ್ನೆ, ತಾಲೂಕು ಪಂಚಾಯಿತಿಯನ್ನು ವಿಸರ್ಜಿಸಬಹುದಾದ ಅಧಿಕಾರವನ್ನು ಹೊಂದಿರುವವರು? ಈ ತಾಲೂಕು ಪಂಚಾಯಿತಿ ವಿಸರ್ಜನೆ ಮಾಡಬೇಕಂದ್ರೆ ಅದರ ಅಧಿಕಾರ ಯಾರಗೊಳಗಿರ್ತೈತಿ, ಯಾರಲ್ಲಿ ಇರ್ತೈತಿ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ಸರ್ಕಾರ. ಈ ತಾಲೂಕು ಪಂಚಾಯಿತಿ ಆಗಲಿ ಜಿಲ್ಲಾ ಪಂಚಾಯತಿ ಆಗಲಿ ವಿಸರ್ಜಿಸಬೇಕಾಗಿತ್ತು ಅಂತಂದ್ರೆ ರಾಜ್ಯ ಸರ್ಕಾರನೇ ವಿಸರ್ಜಿಸಬೇಕಾಗ್ತದೆ ಸ್ನೇಹಿತರೆ. 69ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಾಸಿಕ ಡ್ಯಾಶ್ ಮೊತ್ತದ ಗೌರವಧನಕ್ಕೆ ಬಾಧ್ಯಸ್ಥರಾಗಿರುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ 2021ರ ಅನ್ವಯ 3000 ರೂಪಾಯಿ ಪ್ರತಿ ತಿಂಗಳಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಕೊಡಲಾಗ್ತದೆ ಸ್ನೇಹಿತರೆ. 70ನೇ ಪ್ರಶ್ನೆ, 1992ರಲ್ಲಿ ಡ್ಯಾಶ್ ಸರ್ಕಾರವಿದ್ದಾಗ ಪಂಚಾಯತ್ ರಾಜ್ ಕಾಯ್ದೆಯು ಅಂಗೀಕಾರವಾಯಿತು? ಉತ್ತರ ಎ, ನರಸಿಂಹರಾವ್ ರ ಸರ್ಕಾರವಿದ್ದಾಗ, ಅಂದ್ರೆ 1992ರಲ್ಲಿ ನರಸಿಂಹರಾವ್ ಏನಪ್ಪ ಅಂದ್ರೆ ಸರ್ಕಾರ ಇತ್ತು ಅವಾಗ ಪಂಚಾಯತ್ ರಾಜ್ ಕಾಯ್ದೆ ಏನಪ್ಪ ಅಂದ್ರೆ ಅಂಗೀಕಾರವಾಯಿತು ಅಂತ ಒಂದು ಉತ್ತರ ಇತ್ತು ಸ್ನೇಹಿತರೆ. 71ನೇ ಪ್ರಶ್ನೆ, ಒಬ್ಬ ಚುನಾಯಿತ ಪ್ರತಿನಿಧಿಯು ತನ್ನ ಚುನಾವಣಾ ವೆಚ್ಚಗಳ ವಿವರಗಳನ್ನು ಯಾರಿಗೆ ಸಲ್ಲಿಸುತ್ತಾನೆ ಅಥವಾ ಸಲ್ಲಿಸುತ್ತಾಳೆ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಎ, ರಿಟರ್ನಿಂಗ್ ಅಧಿಕಾರಿಗೆ. ಒಬ್ಬ ಚುನಾಯಿತ ಪ್ರತಿನಿಧಿ ಏನಲ್ಲ, ಅವನ ಚುನಾವಣಾದ ಏನು ವೆಚ್ಚಗಳು ಎಲೆಕ್ಷನ್ ಏನು ಎಕ್ಸ್ಪೆಂಡಿಚರ್ ಆಗಿರ್ತದಲ್ಲ, ಎಕ್ಸ್ಪೆನ್ಸಸ್ ಏನಾಗಿರ್ತದಲ್ಲ, ಆ ಎಕ್ಸ್ಪೆನ್ಸಸ್ದ ಲೀಸ್ಟ್ ಅದರದ್ದು ಫುಲ್ ವಿವರಣೆ ರಿಟರ್ನಿಂಗ್ ಅಧಿಕಾರಿಗೆ ಸಲ್ಲಿಸಬೇಕಾಗ್ತದೆ. 72ನೇ ಪ್ರಶ್ನೆ, ಒಂದು ಪಂಚಾಯಿತಿ ವಿಸರ್ಜನೆಗೊಂಡ ನಂತರ ಮುಂದಿನ ಪಂಚಾಯಿತಿ ರಚನೆಗಾಗಿ ಚುನಾವಣೆಯನ್ನು ಹಿಂದಿನ ಪಂಚಾಯಿತಿ ವಿಸರ್ಜನೆಗೊಂಡ ಡ್ಯಾಶ್ಗಳ ಒಳಗೆ ನಡೆಸಬೇಕು. ಈಗ ಒಂದು ಗ್ರಾಮ ಪಂಚಾಯಿತಿಯೋ ಅಥವಾ ತಾಲೂಕು ಪಂಚಾಯಿತಿಯೋ ಅಥವಾ ಜಿಲ್ಲಾ ಪಂಚಾಯಿತಿ ವಿಸರ್ಜನೆ ಆಗೈತಿ ಅಂತ ತಿಳ್ಕೊಳ್ರಿ. ಈಗ ಹೊಸ ಗ್ರಾಮ ಪಂಚಾಯಿತಿ ಆಗಲಿ ಅಥವಾ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ರಚನೆ ಮಾಡ್ಬೇಕಲ್ಲ, ಈ ಹಳೆದೇನು ವಿಸರ್ಜನೆಗೊಂಡದಲ್ಲ ಆ ಗ್ರಾಮ ಪಂಚಾಯಿತಿ ವಿಸರ್ಜನೆಗೊಂಡಂತ ಅವಧಿ ಹಿಡ್ಕೊಂಡು ಎಷ್ಟು ದಿನಗಳ ಒಳಗೆ ಹೊಸ ಗ್ರಾಮ ಪಂಚಾಯಿತಿಯನ್ನ ರಚನೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಿ, 6 ತಿಂಗಳೊಳಗ. ಅಂದ್ರೆ ಒಂದು ಪಂಚಾಯಿತಿ ವಿಸರ್ಜನೆಗೊಂಡು ಅಂತಂದ್ರೆ ಮುಂದಿನ ಪಂಚಾಯಿತಿ ಏನಿದೆಯಲ್ಲ, ಹಳೆ ಪಂಚಾಯಿತಿ ವಿಸರ್ಜನೆಗೊಂಡ 6 ತಿಂಗಳೊಳಗೆ ಹೊಸ ಪಂಚಾಯಿತಿಯನ್ನ ರಚನೆ ಮಾಡಬೇಕು ಅಂತ ಒಂದು ಉತ್ತರ ಆಗಿತ್ತು ಸ್ನೇಹಿತರೆ. 73ನೇ ಪ್ರಶ್ನೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರಿಗೆ ಗ್ರಾಮ ಪಂಚಾಯಿತಿಯು ಒಟ್ಟು ಸದಸ್ಯತ್ವದಲ್ಲಿ ನೀಡಲಾಗುವ ಮೀಸಲು ಪ್ರಮಾಣವು ಕ್ರಮವಾಗಿ? ಈಗ ಸರಿಯಾದ ಉತ್ತರ ಡಿ, ಪಂಚಾಯಿತಿಯ ಒಟ್ಟು
ಎಷ್ಟು ಜನಸಂಖ್ಯೆಯಲ್ಲಿರುವ ಅವರ ಜನಸಂಖ್ಯೆಯ ಪ್ರಮಾಣಕ್ಕೆ ಅನುಗುಣವಾಗಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಒಂದು ಪಂಚಾಯತಿ ಅಂತ ತಿಳ್ಕೊಡ್ರಿ, ಗ್ರಾಮ ಪಂಚಾಯತಿ ತಿಳ್ಕೊಡ್ರಿ, ಅಲ್ಲಿ ಎಷ್ಟು ಜನ ಅದರಲ್ಲ ಆ ಜನರ ಅನುಗುಣವಾಗಿ ಅವರಿಗೆ ಸದಸ್ಯತ್ವದ ಸ್ಥಾನವನ್ನು ಮೀಸಲಿಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, 1000 ಜನ ಅದಾರ ಇಲ್ಲಿ, 1000 ಜನದೊಳಗೆ ಈ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಏನಂತಾರೆ ಜನರಿದ್ರು ಅಂತಂದ್ರೆ ಏನು 100 ಜನ ಇದ್ರು ಅಂತ ತಿಳ್ಕೊಡ್ರಿ. ಎಸ್ ಸಿ ಎಸ್ ಟಿ ಜನ 1000 ಒಟ್ಟು ಜನಸಂಖ್ಯೆ ಐತಿ ಗ್ರಾಮ ಪಂಚಾಯತಿಯಲ್ಲಿ, ಬಟ್ ಅದರೊಳಗೆ 1000 ಒಳಗೆ 100 ಜನ ಏನಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ. ಇಲ್ಲಿ ಏನಾಗ್ತದೆ ಈ ಕೇಸ್ ಒಳಗೆ ಮಿನಿಮಮ್ 10% ಅಂದ್ರೆ 1000 100 ಜನ ಅವರೇ ಇದ್ರಪ್ಪ ಅಂದ್ರೆ 10% ಏನಿದೆಯಲ್ಲ ಸ್ನೇಹಿತರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಆ ಪಂಚಾಯತ್ನಲ್ಲಿ ಆ ಗ್ರಾಮ ಪಂಚಾಯತ್ನಲ್ಲಿ ಸದಸ್ಯತ್ವದ ಸ್ಥಾನ ಮೀಸಲಿಡಬೇಕಾಗ್ತದೆ ಸ್ನೇಹಿತರೆ. 74ನೇ ಪ್ರಶ್ನೆ, 5 ವರ್ಷದ ಅವಧಿಯ ನಂತರ ಜಿಲ್ಲಾ ಪಂಚಾಯತಿಯ ಹಣಕಾಸು ಪರಿಸ್ಥಿತಿಯನ್ನು ಪರಿಶೀಲಿಸುವವರು, 5 ವರ್ಷ ಅವಧಿ ನಂತರ ಒಂದು ಜಿಲ್ಲಾ ಪಂಚಾಯತಿ ಹಣಕಾಸು ಪರಿಸ್ಥಿತಿ ಯಾರು ಪರಿಶೀಲನೆ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಎ, ಹಣಕಾಸು ಆಯೋಗ. 75ನೇ ಪ್ರಶ್ನೆ, ಮಧ್ಯಕಾಲೀನ ಗ್ರಾಮ ಪಂಚಾಯತಿ ರಚನಾ ನಂತರ ಹೊಸ ಗ್ರಾಮ ಪಂಚಾಯತ್ ರಚನೆಗೆ ಇರುವ ಗರಿಷ್ಠ ಕಾಲಾವಧಿಯು, ಇದಕ್ಕೆ ಸರಿಯಾದ ಉತ್ತರ ಸಿ, 5 ವರ್ಷಗಳು. 76ನೇ ಪ್ರಶ್ನೆ, ಅಶೋಕ್ ಮೆಹ್ತಾ ಸಮಿತಿಯು ಡ್ಯಾಶ್ ಅನ್ನು ಸ್ಥಾಪಿಸಲು ಶಿಫಾರಸು ಮಾಡಿತು, ಇದಕ್ಕೆ ಸರಿಯಾದ ಉತ್ತರ ಬಿ. ಅಶೋಕ್ ಮೆಹ್ತಾ ಸಮಿತಿ ಮಂಡಲ ಪಂಚಾಯತನ್ನ ಸ್ಥಾಪನೆ ಮಾಡಬೇಕಂತ ಶಿಫಾರಸನ್ನ ಮಾಡಿತು. 77ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತಿಯು ಅನುಷ್ಠಾನಗೊಳಿಸಲಾಗುವುದಿಲ್ಲ, ಇದಕ್ಕೆ ಸರಿಯಾದ ಉತ್ತರ ಎ, ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆ. ಏನಿದೆಯಲ್ಲ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮ ಗ್ರಾಮ ಪಂಚಾಯತಿ ಅನುಷ್ಠಾನ ಮಾಡಂಗಿಲ್ಲ. 78ನೇ ಪ್ರಶ್ನೆ, 31 ಅಕ್ಟೋಬರ್ 2016 ಕರ್ನಾಟಕ ರಾಜ್ಯದಲ್ಲಿರುವ ಒಟ್ಟು ತಾಲೂಕು ಪಂಚಾಯತಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಡಿ, 176. ಈಗ 2021 ಅನ್ವಯ ಕೆಲವೊಂದು ಮಾಹಿತಿ ಐತಿ ಸ್ನೇಹಿತರೆ ನೋಡ್ರಿ. ಗ್ರಾಮ ಪಂಚಾಯತಿಗಳು 6018 ಒಟ್ಟು ಗ್ರಾಮ ಪಂಚಾಯತಿಗಳದಾವ ಕರ್ನಾಟಕದಲ್ಲಿ. ಆಮೇಲೆ 30562 ಗ್ರಾಮಗಳದಾವ, 226 ತಾಲೂಕು ಪಂಚಾಯತಿಗಳದಾವ, 227 ತಾಲೂಕುಗಳದಾವ, 870 ಹೋಬಳಿಗಳದಾವ, 30 ಜಿಲ್ಲಾ ಪಂಚಾಯತಿಗಳದಾವ, 31 ಜಿಲ್ಲೆಗಳದಾವ. ಈ ಜಿಲ್ಲಾ ಪಂಚಾಯತಿಗಳು 30 ಬಟ್ ಜಿಲ್ಲೆಗಳ 31 ಅದಾವ. ಆದ್ರೆ ವಿಜಯನಗರ ಜಿಲ್ಲೆ ಏನೈತಲ್ಲ ಸ್ನೇಹಿತರೆ ಇನ್ನ ಜಿಲ್ಲಾ ಪಂಚಾಯತ್ ಅಂತ ಅಸ್ತಿತ್ವದಲ್ಲ ಇಲ್ಲ, ಅದಕ್ಕಾಗಿ ಅದು ಜಿಲ್ಲಾ ಪಂಚಾಯತ್ ಅಂತ ಇನ್ನೂ ಕನ್ಸಿಡರ್ ಇಲ್ಲ. ಅದಕ್ಕಾಗಿ 30 ಜಿಲ್ಲಾ ಪಂಚಾಯತಿಗಳದಾವ, 31 ಜಿಲ್ಲೆಗಳದಾವ. ಆಮೇಲೆ ಮಹಾನಗರ ಪಾಲಿಕೆ ಅಂತ ಒಂದ್ ಐತಿ, ಅದು ಬೆಂಗಳೂರು. ನಗರ ಪಾಲಿಕೆಗಳ 57 ಅದಾವ, ಪುರಸಭೆಗಳ 114 ಅದಾವ. ಇದು 2021 ಅಕ್ಟೋಬರ್ ಅನ್ವಯ, ಅಕ್ಟೋಬರ್ 2021 ಅನ್ವಯ ಸ್ನೇಹಿತರೆ, ಇದು ನೆನಪಿರಲಿ. 79ನೇ ಪ್ರಶ್ನೆ, ಗ್ರಾಮ ಪಂಚಾಯತ್ನಲ್ಲಿ ಇಬ್ಬರು ಅಭ್ಯರ್ಥಿಗಳು ಸಮಾನ ಮತಗಳನ್ನು ಪಡೆದಾಗ ಆ ಅಭ್ಯರ್ಥಿಯು ಆಯ್ಕೆಯಲ್ಲಿ ಅನುಸರಿಸಲಾಗುವ ಪದ್ಧತಿ ಎಂದರೆ, ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮುಗಿದಿರ್ತತಿ, ಇಬ್ಬರು ಅಭ್ಯರ್ಥಿಗಳು ಸೇಮ್ ಓಟ್ ತಗೊಂಡಾರ, ಅವಾಗ ಯಾರಿಗೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಲಾಟರಿ ಮೂಲಕ, ಅಂದ್ರೆ ಚೀಟಿ ಲಾಟರಿ ಅಥವಾ ಮೂಲಕ ಆಯ್ಕೆಯನ್ನ ಮಾಡಬೇಕಾಗ್ತದೆ. 80ನೇ ಪ್ರಶ್ನೆ, ಗ್ರಾಮ ಪಂಚಾಯತಿಯ ಲೆಕ್ಕಗಳು ಹಾಗೂ ಆಯವ್ಯಯವನ್ನು ಸಾದರಪಡಿಸುವವರು ಯಾರೆಂದರೆ, ನೋಡ್ಕೊಳ್ಳೋರು ಯಾರು ಅಂತ ಒಂದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಪಿಡಿಒ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಈ ಗ್ರಾಮ ಪಂಚಾಯತಿ ಲೆಕ್ಕಗಳ ಆಗ ಆಯವ್ಯಯವನ್ನ ಸಾದರಪಡಿಸಬೇಕಾಗ್ತದೆ ಸ್ನೇಹಿತರೆ. 81ನೇ ಪ್ರಶ್ನೆ, ಎಸ್ಡಿಎಂಸಿ ಎಂದರೆ, ಎಸ್ಡಿಎಂಸಿ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಿ, ಎಸ್ಡಿಎಂಸಿ ಅಂತಂದ್ರೆ ಶಾಲಾ ಅಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿ ಅಂತ, ಇದು ಒಂದು ಉಸ್ತುವಾರಿ ಸಮಿತಿ ಅಂತ ಐತಿ ಸ್ನೇಹಿತರೆ. 82ನೇ ಪ್ರಶ್ನೆ, 14ನೇ ಹಣಕಾಸು ಆಯೋಗದ ಶಿಫಾರಸುಗಳು ಡ್ಯಾಶ್ ಅವಧಿಗೆ ಅನ್ವಯವಾಗುತ್ತವೆ. ಈ 14ನೇ ಹಣಕಾಸು ಆಯೋಗ ಯಾವ ವರ್ಷದಿಂದ ಯಾವ ವರ್ಷ ತನಕ ಇರ್ತೈತಿ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಎ, 2015ರಿಂದ 2020ರವರೆಗೆ 14ನೇ ಹಣಕಾಸು ಆಯೋಗ ಶಿಫಾರಸುಗಳ ಅನ್ವಯವಾಗ್ತವೆ. 83ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತ್ ಮಾನವ ಸೂಚ್ಯಂಕದಲ್ಲಿ ಈ ಕೆಳಗಿನ ಯಾವ ಗ್ರಾಮ ಪಂಚಾಯತಿಗಳು ಪ್ರಥಮ ಸ್ಥಾನ ಹೊಂದಿವೆ?
ಬಿ ಸರಿಯಾದ ಉತ್ತರ ಶ್ರೀಕಂಠಪುರ. ಕರ್ನಾಟಕ ಗ್ರಾಮ ಪಂಚಾಯಿತಿ ಮಾನವ ಸೂಚ್ಯಂಕದಲ್ಲಿ ಏನಪ್ಪ ಅಂದರೆ ಶ್ರೀಕಂಠಪುರ ಎಂಬ ಗ್ರಾಮ ಪಂಚಾಯಿತಿ ಪ್ರಥಮ ಸ್ಥಾನವನ್ನು ಹೊಂದಿದೆ ಸ್ನೇಹಿತರೆ. 84ನೇ ಪ್ರಶ್ನೆ, ಸಾಮಾನ್ಯವಾಗಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನು ಅಥವಾ ಸದಸ್ಯರು ಪ್ರತಿ ಡ್ಯಾಶ್ ಜನರಿಗೊಬ್ಬರಂತೆ ಚುನಾಯಿಸಲ್ಪಡುತ್ತಾನೆ ಅಥವಾ ಪಡುತ್ತಾಳೆ. ಇದಕ್ಕೆ ಸರಿಯಾದ ಉತ್ತರ ಸಿ. ಸಾಮಾನ್ಯವಾಗಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನೇನದಲ್ಲ 400 ಜನರಿಗೆ ಒಬ್ಬರಂತೆ ಚುನಾಯಿಸಲ್ಪಡ್ತಾರೆ. 85ನೇ ಪ್ರಶ್ನೆ, ರಾಜೀನಾಮೆ ಸಲ್ಲಿಸಬೇಕಾದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ರಾಜೀನಾಮೆ ಪತ್ರವನ್ನು ಡ್ಯಾಶ್ಗೆ ಸಲ್ಲಿಸಬೇಕು, ಅಂದರೆ ಯಾರಿಗೆ ಸಲ್ಲಿಸಬೇಕು ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಿ, ಸಂಬಂಧಪಟ್ಟಂಥ ಡೆಪ್ಯೂಟಿ ಕಮಿಷನರ್ ಯಾರಿರ್ತಾರಲ್ಲ ಡಿ ಸಿ ಅಲ್ಲಿ, ಅವ್ರಿಗೆ ಡಿ ಸಿ ಅವರಿಗೆ ಈ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕು. 86ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಕೆಳಗಿನ ಯಾವುದನ್ನು ಅಳವಡಿಸುವುದರ ಮೂಲಕ ಘನತ್ಯಾಜ್ಯವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಿ, ಗ್ರಾಮಸ್ಥರಿಗೆ ತ್ಯಾಜ್ಯವನ್ನು ನಿಗದಿತ ಸ್ಥಳದಲ್ಲಿ ಸುರಿಯಲಿಕ್ಕೆ ಸೂಚಿಸುವುದರ ಮೂಲಕ ಘನತ್ಯಾಜ್ಯವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದಾಗಿದೆ ಅಂತ ಒಂದು ಉತ್ತರ ಇತ್ತು ಸ್ನೇಹಿತರೆ. 87ನೇ ಪ್ರಶ್ನೆ, 2 ಅಕ್ಟೋಬರ್ 1959 ರಾಜಸ್ಥಾನದ ಯಾವ ಜಿಲ್ಲೆಯ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸುವಲ್ಲಿ ಪ್ರಥಮ ಎನಿಸಿಕೊಂಡಿತು? ಇದಕ್ಕೆ ಸರಿಯಾದ ಉತ್ತರ ಸಿ, ನಾಗೋರ್. ರಾಜಸ್ಥಾನದ ನಾಗೋರ್ ಜಿಲ್ಲೆ ಏನಿತ್ತಲ್ಲ ಸ್ನೇಹಿತರೆ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಂತ ಪ್ರಥಮ ಜಿಲ್ಲೆ ಇದು. 88ನೇ ಪ್ರಶ್ನೆ, ತಾಲೂಕು ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿಯು, ತಾಲೂಕು ಪಂಚಾಯಿತಿ ಸದಸ್ಯರ ಅಧಿಕಾರಾವಧಿ ಎಷ್ಟಾಗಿರ್ತೈತಿ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಿ, 5 ವರ್ಷಗಳು. 89ನೇ ಪ್ರಶ್ನೆ, ಸ್ವಚ್ಛ ಭಾರತ ಅಭಿಯಾನ ಜಾರಿಗೊಳಿಸಿದ ದಿನಾಂಕ? ಇದಕ್ಕೆ ಸರಿಯಾದ ಉತ್ತರ ಬಿ, ಅಕ್ಟೋಬರ್ 2014ರಂದು ಈ ಸ್ವಚ್ಛ ಭಾರತ ಅಭಿಯಾನ ಯೋಜನೆ ಜಾರಿಗೊಳಿಸಲಾಗಿತ್ತು. 90ನೇ ಪ್ರಶ್ನೆ, ಸ್ವತಂತ್ರ ಭಾರತದಲ್ಲಿ ಗ್ರಾಮ ಸ್ವರಾಜ್ ಎಂಬ ಪರಿಕಲ್ಪನೆಯನ್ನ ಪ್ರತಿಪಾದಿಸಿದವರು ಯಾರೆಂದರೆ? ಇದಕ್ಕೆ ಸರಿಯಾದ ಉತ್ತರ ಡಿ, ಮಹಾತ್ಮ ಗಾಂಧಿ. 91ನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರ ಪ್ರತಿಶತ ಪ್ರಮಾಣವು? ಇದಕ್ಕೆ ಸರಿಯಾದ ಉತ್ತರ ಬಿ, 61.4% ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸ್ತಾರೆ ಅಂತ ಒಂದು ಉತ್ತರವಾಗಿತ್ತು. 92ನೇ ಪ್ರಶ್ನೆ, 1993ರ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯ ಯಾವ ಅನುಸೂಚಿ ಅನುಸಾರ ಪಂಚಾಯತ್ಗಳು ತಮ್ಮ ಸ್ವಂತ ನಿಧಿಯನ್ನು ಸಂಗ್ರಹಿಸಬಹುದಾಗಿದೆ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಿ, 4ನೇ ಅನುಸೂಚಿ ಪ್ರಕಾರ ಈ ಗ್ರಾಮ ಪಂಚಾಯತ್ಗಳು ತಮ್ಮ ಸ್ವಂತ ನಿಧಿಯನ್ನು ಸಂಗ್ರಹಿಸಬಹುದಾಗಿದೆ ಅಂತ ಒಂದು ಉತ್ತರವಾಗಿತ್ತು. 93ನೇ ಪ್ರಶ್ನೆ, ಎ ವೈ ಎಂದರೆ? ಇದಕ್ಕೆ ಸರಿಯಾದ ಉತ್ತರ ಬಿ, ಅಂತ್ಯೋದಯ ಅನ್ನ ಯೋಜನೆ ಅಂತ ಅರ್ಥ. 94ನೇ ಪ್ರಶ್ನೆ, ಬಾಲ ಕಾರ್ಮಿಕರೆಂದರೆ ಡ್ಯಾಶ್ ವಯಸ್ಸಿನೊಳಗಿನ ಕೆಲಸ ಮಾಡುತ್ತಿರುವ ಮಕ್ಕಳಾಗಿರುತ್ತಾರೆ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಿ, 14 ವರ್ಷ ವಯಸ್ಸಿನ ಒಳಗಿನ ಕೆಲಸ ಮಾಡಿರ್ತಕ್ಕಂಥ ಮಕ್ಕಳನ್ನ ಬಾಲ ಕಾರ್ಮಿಕರು ಅಂತ ಕರಿತೀವಿ. 95ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಥವಾ ಅಧ್ಯಕ್ಷತೆಯು ತನ್ನ ರಾಜೀನಾಮೆಯನ್ನು ಡ್ಯಾಶ್ಗೆ ಸಲ್ಲಿಸಬೇಕು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇದ್ನಪ್ಪ ಅಂತಂದ್ರೆ ಅವನ ರಾಜೀನಾಮೆ ಕೊಡಬೇಕಾಗಿತ್ತಂದ್ರೆ ಯಾರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಬೇಕು ಅಂತ ಪ್ರಶ್ನೆ ಐತಿ. ಇದಕ್ಕೆ ಸರಿಯಾದ ಉತ್ತರ ಸಿ, ಅಸಿಸ್ಟೆಂಟ್ ಕಮಿಷನರ್ ಅಂದ್ರೆ ಉಪವಿಭಾಗಾಧಿಕಾರಿಗೆ ಅವರ ರಾಜೀನಾಮೆ ಪತ್ರವನ್ನ ಸಲ್ಲಿಸಬೇಕು. 96ನೇ ಪ್ರಶ್ನೆ, ಪಂಚಾಯತ್ ರಾಜ್ ಕಾಯ್ದೆಯು ಈ ಕೆಳಗಿನ ಯಾವುಗಳನ್ನು ನೀಡಿದೆ ಅಂತ ಸ್ನೇಹಿತರೆ? ಇದಕ್ಕೆ ಸರಿಯಾದ ಉತ್ತರ ಸಿ, ಅಂದ್ರೆ 2 ಮತ್ತು 3 ಅಂತ ಹೇಳಿದ್ರೆ, ಅಂದ್ರೆ ಪಂಚಾಯತ್ಗಳಿಗೆ ತೆರಿಗೆ ವಿಧಿಸುವ ಅಧಿಕಾರ, ಆಮೇಲೆ ಮಹಿಳೆಯರಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮೀಸಲಾತಿ ಅಂತ ಒಂದು ಉತ್ತರವಾಗಿತ್ತು ಸ್ನೇಹಿತರೆ. 97ನೇ ಪ್ರಶ್ನೆ, ರಾಜ್ಯ ಹಣಕಾಸು ಆಯೋಗವನ್ನು ರಚಿಸುವವರು ಯಾರು ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಿ, ರಾಜ್ಯಪಾಲರು ರಾಜ್ಯ ಹಣಕಾಸು ಆಯೋಗವನ್ನ
ರಚಿಸುತ್ತಾರೆ ಅಂತ ಒಂದು ಉತ್ತರವಾಗಿತ್ತು ಸ್ನೇಹಿತರೆ 98ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಎ ಮಣಿಪುರ 99ನೇ ಪ್ರಶ್ನೆ ವೃದ್ಧಾಪ್ಯ ಅಂಗವಿಕಲ ಮತ್ತು ವಿಧವಾ ವೇತನ ಯೋಜನೆಯ ಉಸ್ತುವಾರಿಯು ಗ್ರಾಮ ಪಂಚಾಯತ್ಗಳ ಡ್ಯಾಶ್ ಕಾರ್ಯದಲ್ಲಿ ಒಂದಾಗಿದೆ ಅಂತ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಸಿ ಸಾಮಾನ್ಯ ಕಾರ್ಯಗಳಲ್ಲಿ ಒಂದಾಗಿದೆ ಅಂತ ಉತ್ತರವಾಗಿತ್ತು 100ನೇ ಪ್ರಶ್ನೆ ಎಸ್ಡಿಎಂಸಿ ಯ ಅಧ್ಯಕ್ಷರು ಅಂದ್ರೆ ಎಸ್ಡಿಎಂಸಿ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಒಂದು ಪ್ರಶ್ನೆ ಇತ್ತು ಇಲ್ಲಿ ಏನು ಆಪ್ಷನ್ ಕೊಟ್ರು ಅವೆಲ್ಲ ತಪ್ಪಾಯ್ತು ಸ್ನೇಹಿತರೆ ಸರಿಯಾದ ಉತ್ತರ ಎಸ್ಡಿಎಂಸಿ ಅಂತ ಒಂದು ಸಮಿತಿ ಇರ್ತಲ್ಲ ಆ ಸಮಿತಿ ಒಳಗೆ ಸದಸ್ಯರು ಇರ್ತಾರೆ ಆ ಸದಸ್ಯರೊಳಗೆ ಯಾರಾದರೂ ಒಬ್ಬರನ್ನ ಎಸ್ಡಿಎಂಸಿ ಯ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಒಂದು ಉತ್ತರ ಆಗಿತ್ತು ಸ್ನೇಹಿತರೆ ಇದಿಷ್ಟು ಪಿಡಿಒ 2017 ರ ಪ್ರಶ್ನೆ ಪತ್ರಿಕೆ ಉತ್ತರಗಳಾಗಿತ್ತು ಸ್ನೇಹಿತರೆ ಪ್ರಶ್ನೋತ್ತರಗಳಾಗಿತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅವರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದೀನಿ ಧನ್ಯವಾದಗಳು